ನಾವೆಲ್ಲರೂ ಈ ಸಮಯದಲ್ಲಿ ಏಕ ಮನಸ್ಸುಳ್ಳವರಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನನ್ನು ಬರಮಾಡಿಕೊಂಡವರಾಗಿ ಈ ಆರಾಧನೆ ನಡೆಸುವಂತ ಮಕ್ಕಳಿಗಾಗಿ ಈ ಆರಾಧನೆಗಾಗಿ ಬೇಡುವಂತವರಾಗಿ ಕಾಣಲ್ಪಡೋಣ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ನನ್ನ ದೇವಾದಿ ದೇವನೇ ನಿಮಗೆ ಸ್ತೋತ್ರ ಮಾಡ್ತೀವಿ ದೇವರೇ ಈ ವಾರ ಇಡಿ ಸ್ವಾಮಿ ನಮ್ಮನ್ನ ಕಣ್ಣಿನ ಗುಡ್ಡೆಯಂತೆ ಕಾದು ಸ್ವಾಮಿ ಬೆಳಗಿನ ಜಾವದಲ್ಲಿ ಮಹಿಮೆ ಪಡಿಸುವಂತೆ ನಿನ್ನ ಕೊಂಡಾಡುವಂತೆ ಕೊಂಡಿತಂತ ಕೃಪೆಗಾಗಿ ಸ್ತೋತ್ರ ಮಾಡ್ತೇವೆ ನಿನ್ನ ಒಳ್ಳೆ ಕಾರ್ಯಗಳನ್ನು ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀವಿ ದೇವರೇ ಯೋಹಾನನು ಹೇಳುತ್ತಾನೆ ಸ್ವಾಮಿ ಹೌದು ರಾಜನೇ ನನ್ನ ಹಿಂದೆ ಬರುವನು ನನಗಿಂತ ಸರ್ವಶಕ್ತನಾದ ದೇವರು ಆತನಿಗೆ ಮಾರ್ಗವನ್ನ ಸಿದ್ಧ ಮಾಡುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳುವಂತ ಕಾರ್ಯವನ್ನ ನಾವು ನೋಡ್ತೀವಿ ದೇವರೇ ವಾಕ್ಯವಾದ ದೇವರು ಬರುವುದಕ್ಕೆ ಕರ್ತನೇ ಸ್ವಾಮಿ ನಿನ್ನ ಮಕ್ಕಳು ಆರಾಧನೆಯನ್ನು ನಡೆಸುವಂತ ಮಕ್ಕಳಾಗಿದ್ದಾರೆ ಸ್ವಾಮಿ ನಿನ್ನ ಮಾರ್ಗವನ್ನ ಕರ್ತ ಸಿದ್ಧ ಮಾಡುವುದಕ್ಕಾಗಿ ಬಂದಿರುವಂತ ಆರಾಧನಾ ವೀರರಗಳ ಮೇಲೆ ಯೇಸುವಿನ ನಾಮದಲ್ಲಿ ದೇವರೇ ಓ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ ಕೇಳುವಂತ ಕರ್ತನೇ ಸ್ವಾಮಿ ಪ್ರತಿಯೊಂದು ಕರ್ತನೇ ಸ್ವಾಮಿ ಹೃದಯಗಳನ್ನು ನೀನು ಬಲಪಡಿಸುವಂತೆ ನೀ ಸಹಾಯ ಮಾಡು ಈ ಆರಾಧನೆ ಒಂದು ಬುದ್ಧಿಯುಳ್ಳ ಆರಾಧನೆಯಾಗಿ ನೀ ನಡೆಸಿ ಕೊಡಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ಸ್ವಾಮಿ ಆರಾಧನೆಗೆ ವಿರುದ್ಧವಾದ ಕಾರ್ಯಗಳು ದುಷ್ಟನ ಕ್ರಿಯೆಗಳು ಮನುಷ್ಯನ ಕಾರ್ಯಗಳು ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬಂಧಿಸಿ ಲಯ ಮಾಡಿ ಪ್ರಾರ್ಥಿಸ್ತಾ ಇದ್ದೀನಿ ದೇವರೇ ನಿನ್ನ ಪ್ರಸನ್ನತೆ ಆವರಿಸಿಕೊಳ್ಳಲಿ ದೇವರೇ ಹೌದು ರಾಜನೇ ಹೌದು ರಾಜಾದಿ ರಾಜನ ಪ್ರತಿಯೊಂದು ಮಕ್ಕಳ ಮೇಲೆ ನಿನ್ನ ಅಭಿಷೇಕದ ಕರಗಳು ಇಳಿದು ಬರಲಿ ಸ್ವಾಮಿ ಲೀಡಿಂಗ್ ಮಾಡುವಂತ ಮಕ್ಕಳ ಮೇಲೆ ಕೋರಿಗಳ ಮೇಲೆ ವಾದ್ಯಗಳನ್ನು ನುಡಿಸುವಂತ ಮಕ್ಕಳನ್ನು ನೀನು ಅಭಿಷೇಕಿಸು ಸ್ವಾಮಿ ಎಲ್ಲ ಕಾರ್ಯಗಳಲ್ಲಿ ಬಲವಾಗಿ ಉಪಯೋಗಿಸು ಎಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ ಸ್ವಾಮಿ ಕರ್ತನಾದ ದೇವರೇ ಕೇಳುವಂತ ಮಕ್ಕಳು ಸಹ ದೇವರೇ ಬಲಗೊಳ್ಳಲಿ ಯೇಸುವಿನ ನಾಮದಲ್ಲಿ ಒಂದೊಂದು ಹಾಡುಗಳನ್ನು ನೀನು ಆಶೀರ್ವದಿಸು ಎಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ ಸ್ವಾಮಿ ಎಲ್ಲ ತಡೆಗಳನ್ನು ನೀಗಿಸಿ ನೀನೇ ಕರ್ತನೆ ಸ್ವಾಮಿ ಪ್ರಕಟವಾಗಿ ಎಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ ದೇವರೇ ಅದ್ಭುತ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಆರಾಧನೆಯಲ್ಲಿ ನಡೆಯಲೆಂಬುದಾಗಿ ನಾವು ಬೇಡುವರಾಗಿದ್ದೀವಿ ಸ್ವಾಮಿ ಎಲ್ಲ ತಡೆಗಳನ್ನು ನೀಗಿಸಿ ನೀನೇ ನಡೆಸಿಕೊಡಬೇಕಾಗಿ ನನ್ನ ಕರ್ತನು ಒಡೆಯನಾಗಿರುವಂಥ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿಕೊಳ್ಳುತ್ತೀವಿ ನಮ್ಮ ಪ್ರಾರ್ಥನೆಯನ್ನು ಕೇಳು ತಂದೆಯೇ ಆಮೆನ್ ಅದು ಮಾತ್ರವಲ್ಲ ಈ ಸಮಯದಲ್ಲಿ ನಮ್ಮ ಕೊಯರ್ಗಳೆಲ್ಲ ಬಂದು ಸಂತೋಷವಾಗಿ ಈ ಹಾಡುಗಳನ್ನು ಕರ್ತನೆ ಸ್ವಾಮಿ ನಡೆಸಿಕೊಡ್ತಾ ಇದ್ದಾರೆ ಎಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನು ಬರಮಾಡಿಕೊಳ್ಳೋಣ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿದವರಾಗಿ ಯಸಪ್ಪ ಹೌದು ಸ್ವಾಮಿ ನಿಮ್ಮನ್ನು ಸ್ತುತಿ ಮಾಡುತ್ತೇವೆ ಎಂಬುದಾಗಿ ಹೇಳಿ ನಾವು ಇರುವಂಥ ಸ್ಥಳಗಳೇ ಅಲ್ಲೇ ಆತನನ್ನು ಸ್ತುತಿ ಮಾಡೋಣ ಪ್ರಿಯರೇ ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ಹೃದಯದ ಅಂತರಾಳದಿಂದ ಯಸಪ್ಪ ನಿಮಗೆ ಆರಾಧನೆ ಸ್ವಾಮಿ ಯಸಪ್ಪ ನಿಮಗೆ ಮಹಿಮೆ ಕರ್ತನೆ ಎಂಬುದಾಗಿ ಹೇಳಿ ಆತನ ನಾಮವನ್ನು ಆತನು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನೆನೆಸಿ ನಮ್ಮ ಜೀವಿತದಲ್ಲಿ ಯಸಪ್ಪ ನೀನು ಮಾಡಿದಂಥ ಅದ್ಭುತ ಕಾರ್ಯಗಳು ಏರಾಳ 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 ಎಂಬುದಾಗಿ ಹೇಳಿ ನಮ್ಮ ಬಾಯಿಗಳನ್ನು ತೆರೆದವರಾಗಿ ನಮ್ಮ ತಲೆಗಳನ್ನು ಬಾಗಿದವರಾಗಿ ಆತನಿಗೆ ಸ್ತೋತ್ರವನ್ನು ಮಾಡೋಣ ಪ್ರಿಯರೇ ಯಾರು ಸುಮ್ಮನೆ ಇರುವುದು ಬೇಡ ಇದು ಆತನಿಗೆ ಆರಾಧನೆ ಮಾಡುವಂಥ ಸಮಯವಾಗಿದೆ ಆತನ ನಾಮವನ್ನು ಮಹಿಮೆಪಡಿಸುವಂಥ ಸಮಯವಾಗಿದೆ ನೀವು ಇರುವಂಥ ಸ್ಥಳಗಳಲ್ಲೇ ಆತನಿಗೆ ಸ್ತೋತ್ರವನ್ನು ಮಾಡುತ್ತಾ ಆತನ ನಾಮವನ್ನು ಮಹಿಮೆಪಡಿಸಿರಿ ಪ್ರಿಯರೇ ನಾವೆಲ್ಲರೂ ಸ್ತೋತ್ರವನ್ನು ಮಾಡೋಣ ಹಾಲೆಲುಯ್ಯ 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 ಯೇಸಪ್ಪ ನಿನಗೆ ಮಹಿಮೆ 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 ಕರ್ತನೇ ರಾಜಾದಿ ರಾಜನೇ ನಿನಗೆ ಸ್ತೋತ್ರ ಕರ್ತಾದಿ ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ ಯಹೋವಾ ಈರೇ ನಿನಗೆ ಸ್ತೋತ್ರವಾಗಲಿ ಕರ್ತನೇ ದೇವಾದಿ ದೇವನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ ಸರ್ವಶಕ್ತನಾದ ಯಹೋವನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ ನಮ್ಮ ಆರಾಧನೆಯಲ್ಲಿ ಕರ್ತನೆ ಪಾಲುಗಾರರಾಗುವವನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ ನಮ್ಮ ಆರಾಧನೆಯಲ್ಲಿ ಕರ್ತನೆ ಮಹಿಮೆ ಪಡಿಸುವ ಆತನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ ನಿನ್ನ ಪರಿಶುದ್ಧವಾದ ಕರಗಳು ಕರ್ತನೆ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಸ್ವಾಮಿ ನಿನ್ನ ಮಹಿಮೆಯಾದ ಪ್ರಸನ್ನತೆಯು ಕರ್ತನೆ ಈ ಒಂದು ಸ್ಥಳದಲ್ಲಿ ಕರ್ತನೆ ಇಳಿದು ಬಂದು ಕಾರ್ಯ ಮಾಡಲಿ ಸ್ವಾಮಿ ನಿನಗೆ ಮಹಿಮೆ 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 ಸ್ವಾಮಿ ಯೇಸಪ್ಪ ನಿನಗೆ ಸ್ತೋತ್ರವಾಗಲಿ ಕರ್ತನೆ ದೇವಾದಿ ದೇವನೇ ನಿನಗೆ ಸ್ತೋತ್ರ ರಾಜಾದಿ ರಾಜನೇ ನಿನಗೆ ಸ್ತೋತ್ರ ರೂಪಾಂತರಗೊಳಿಸುವ ಆತನೇ ನಿನಗೆ ಸ್ತೋತ್ರ ಮನ ಮರುಗುವ ಆತನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ ಯೇಸು ರಾಜನೇ ನಿನಗೆ ಮಹಿಮೆ 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 ಸ್ವಾಮಿ ಯೇಸಪ್ಪ ನಿನಗೆ ಸ್ತೋತ್ರವಾಗಲಿ ಕರ್ತನೆ ದೇವರಾತ್ಮನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ ನಂದೇವನೇ ನನ್ಯೇಸುವೇ ನಿನ್ನನ್ನೇ ಪ್ರೀತಿಸುವೇ ನಂದೇವನೇ ನನ್ಯೇಸುವೇ ನಿನ್ನನ್ನೇ ಪ್ರೀತಿಸುವೇ ಮುಂಜಾನೆಯೇ ಹುಡುಕುವೆನು ಸಮ್ಮುಖವಾ ಬಯಸುವೆನು ಮುಂಜಾನೆಯೇ
ಹುಡುಕುವೆನು ಸಮ್ಮುಖವಾ ಬಯಸುವೆನು ಬಯಸುವೆನು ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ ಪ್ರಾಣಾತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ ನನ್ ಪ್ರಾಣಾತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ ತವಕಿಸಿದೆ ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ ನಂದೇವನೇ ನನ್ಯೇಸುವೆ ನಿನ್ನನ್ನೇ ಪ್ರೀತಿಸುವೆ ಪಣಿ ಪೋಲ ಪುಳಿಯುಂ ಪರಿಸುತ್ತರೇ ಮಳೆಯಾಗ ಪುಳಿಯುಂ ಆವಿಯೇ ಪಣಿ ಪೋಲ ಪುಳಿಯುಂ ಪರಿಸುತ್ತರೇ ಮಳೆಯಾಗ ಪುಳಿಯುಂ ಆವಿಯೇ 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 ಮಳೆಯಾಗ ಪುಳಿಯುಂ ஆவியே ஆமாண்டவரே எங்கள் மத்தியில் கர்த்தாவே மழையாக கர்த்தாவ் பொழிகின்ற ஆவியானவரே எமக்கு ஸ்தோத்திர சுவாமி மழையாக பொழியும் ஆவியே பனி போல பொழியும் பரிசுத்தரே மழையாக பொழியும் ஆவியே மென்மையானவரே மேகஸ்தம்பமே மென்மையானவரே மேகஸ்தம்பமே ஊற்று தண்ணீர் ஜீவநதி ஊற்று தண்ணீர் ஜீவநதி ஆனந்த தைலமே ஆனந்த தைலமே பனி போல பொழியும் பரிசுத்தரே மழையாக பொழியும் ஆவியே பனி போல பொழியும் பரிசுத்தரே மழையாக பொழியும் ஆவியே தேவா உன் சமூகமே எனது பிரியமே தேவா உன் சமூகமே எனது பிரியமே ஹல்லேலூயா ஆண்டவரே ஹல்லேலூயா 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 வானத்தின் வாசல் நீரே எங்கள் வாழ்க்கையின் அப்பம் நீரே ஆஹா வானத்தின் வாசல் நீரே எங்கள் வாழ்க்கையின் அப்பம் நீரே தேவா உம் சமூகமே எனது பிரியமே தேவா உம் சமூகமே எனது
அக்கினி ஜ்வாலை நீரே அதிகாலை பணியும் நீரே ஆஹா அக்கினி ஜ்வாலை நீரே எங்கள் அதிகாலை பணியும் நீரே தேவா உம் சமூகமே எனது பிரியமே ஆமாண்டவரே உம்முடைய சமூக கர்த்தா எங்களுக்கு பிரியமா இருக்கிறது சுவாமி உம்முடைய சமூக கர்த்தா எங்களுக்கு விடுதலை தருகிறதா இருக்கிறது சுவாமி ஆம் ராஜா இந்த காலை நேரத்தில் கர்த்தாவே உம்மை நோக்கி கர்த்தாவே ஆராதிக்கிறோம் சுவாமி உம்முடைய நாமத்தை மகிமைப்படுத்துகிறோம் சுவாமி ஏசப்பா உம்முடைய பிரசன்னத்தை நீங்க தாருங்க ராஜாமக்கு ஸ்தோத்திர சுவாமி எனது பிரியமே தேவா உம் சமூகமே எனது பிரியமே ஹல்லேலூயா ஹல்லேலூயா ಸ್ತೋತ್ರ ಸ್ವಾಮಿ ನಿನಗೆ ಮಹಿಮೆ ಸ್ವಾಮಿ ನಿನಗೆ ಸ್ತೋತ್ರ ಕರ್ತನೆ ನಮ್ಮ ಆರಾಧನೆಯಲ್ಲಿ ಕರ್ತನೆ ಇದ್ದು ಸ್ವಾಮಿ ಪಾಲುಗಾರರಾಗುವವನೇ ನಿನಗೆ ಸ್ತೋತ್ರ ಸ್ವಾಮಿ ಒಂದು ಸಮಯದಲ್ಲಿ ಕರ್ತನೆ ನಮ್ಮ ಸಂಗಡ ಕರ್ತನೆ ಇದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಆರಾಧನೆಯಲ್ಲಿ ಕರ್ತನೆ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ನಿನ್ನ ನಾಮವನ್ನು ಕರ್ತನೆ ಕೊಂಡಾಡುತ್ತಾ ಇದ್ದೇವೆ ಸ್ವಾಮಿ ನಮ್ಮ ನಾಮವನ್ನು ಮಹಿಮೆ ಪಡಿಸುತ್ತಾ ಇದ್ದೇವೆ ಸ್ವಾಮಿ ಹೌದು ರಾಜ ನಿನ್ನ ಪ್ರಸನ್ನತೆ ಕರ್ತನೆ ನಮ್ಮ ಮೇಲೆ ಸುರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೌದು ರಾಜ ಇದನ್ನು ಕಾಣುತ್ತಿರುವಂತಹ ಪ್ರತಿಯೊಬ್ಬರ ಮೇಲೆ ಕರ್ತನೆ ಪ್ರತಿಯೊಬ್ಬರ ಮಕ್ಕಳ ಮೇಲೆ ಕರ್ತನೆ ನಿನ್ನ ಪರಿಶುದ್ಧವಾದ ಕರಗಳು ಇಳಿದು ಬರಲಿ ಸ್ವಾಮಿ ನಿನಗೆ ಸ್ತೋತ್ರವಾಗಲಿ ಕರ್ತನೆ ಯೇಸು ರಾಜನೇ ನಿನಗೆ ಮಹಿಮೆ 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 ಸ್ವಾಮಿ ನಿನಗೆ ಸ್ತೋತ್ರ ಸ್ವಾಮಿ ಯೇಸಪ್ಪ ನಿನಗೆ ಸ್ತೋತ್ರ ಕರ್ತನೆ ತಮಿಳ್ ಪಾಡಲ್ ಅತಿ ಸೀಕ್ರತ್ತಿಲ್ ನೀಂಗ ವಿಡುಂ ಎಂದ್ರ ತಮಿಳ್ ಪಾಡಲೆ ಪಾಡಿ ಕರ್ತರುಡೆಯ ನಾಮತೆ ನಮ್ಮ ಮಹಿಮೆ ಪಡುತ್ತೆವು ಅತಿ ಸೀಕ್ರತ್ತಿಲ್ ನೀಂಗಿ ವಿಡುಂ ಇಂದಲೇ ಸಾನ ಉಪತಿರವಂ அதி சீக்கிரத்தில் நீங்கி விடும் இந்த லேசான உபத்திரவம் சோர்ந்து போகாதே நீ சோர்ந்து போகாதே சோர்ந்து போகாதே நீ சோர்ந்து போகாதே அதி சீக்கிரத்தில் நீங்கி விடும் இந்த லேசான உபத்திரவம் அதி சீக்கிரத்தில் நீங்கி விடும் இந்த லேசான உபத்திரவம் உள்ளார்ந்த மனிதன் நாளுக்கு நாள் புதிதாக்கப்படுகின்ற நேரம் இது உள்ளார்ந்த மனிதன் நாளுக்கு நாள் புதிதாக்கப்படுகின்ற நேரம் இது சோர்ந்து போகாதே நீ சோர்ந்து போகாதே சோர்ந்து போகாதே நீ சோர்ந்து போகாதே அதி சீக்கிரத்தில் நீங்கி விடும் இந்த லேசான உபத்திரவம் அதி சீக்கிரத்தில் நீங்கி விடும் இந்த லேசான உபத்திரவம் காண்கின்ற உலகம் தேடவில்லை காணாத பரலோகம் நாடுகிறோம் காண்கின்ற உலகம் தேடவில்லை காணாத பரலோகம் நாடுகிறோம் சோர்ந்து போகாதே நீ சோர்ந்து போகாதே சோர்ந்து போகாதே நீ சோர்ந்து போகாதே அதி சீக்கிரத்தில் நீங்கி விடும் இந்த லேசான உபத்திரவம் அதி சீக்கிரத்தில் நீங்கி விடும் இந்த லேசான உபத்திரவம் ಕನ್ನಡ ಹಾಡು ಯೇಸು ಸ್ವಾಮಿ ನಾನು ನಿನ್ನ ಹಿಂದೆ ಬರುವೆ ಎಂಬ ಹಾಡನ್ನು ಹಾಡಿ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ.
ಯೇಸು ಸ್ವಾಮಿ ನಾನು ನಿನ್ನ ಹಿಂದೆ ಬರುವೆ, ನಿನ್ನ ನಾಮವನ್ನು ನಾನು ಹಾಡಿ ಪಾಡುವೆ. ಯೇಸು ಸ್ವಾಮಿ ನಾನು ನಿಮ್ಮ ಹಿಂದೆ ಬರುವೆ, ನಿಮ್ಮ ನಾಮವನ್ನು ನಾನು ಹಾಡಿ ಪಾಡುವೆ. ಜೀವಮಾನವೆಲ್ಲ ನಾನು ನಿನ್ನ ಸಾರುವೆ, ಜೀವಮಾನವೆಲ್ಲ ನಾನು ನಿನ್ನ ಸಾರುವೆ. ನಿನ್ನ ಕೀರ್ತಿಯನ್ನು ನಾನು ಸ್ಮರಿಸಿ ಬಾಳುವೆ, ನಿನ್ನ ಕೀರ್ತಿಯನ್ನು ನಾನು ಸ್ಮರಿಸಿ ಬಾಳುವೆ. ಯೇಸು ಸ್ವಾಮಿ ನಾನು ನಿಮ್ಮ ಹಿಂದೆ ಬರುವೆ, ನಿಮ್ಮ ನಾಮವನ್ನು ನಾನು ಹಾಡಿ ಪಾಡುವೆ. ಯೇಸು ಸ್ವಾಮಿ ನಾನು ನಿಮ್ಮ ಹಿಂದೆ ಬರುವೆ, ನಿಮ್ಮ ನಾಮವನ್ನು ನಾನು ಹಾಡಿ ಪಾಡುವೆ. ಉದಯ ಕಾಲದಲ್ಲಿ ಕೃಪೆ ನೀಡು ದೇವಾ, ಉದಯ ಕಾಲದಲ್ಲಿ ಕೃಪೆ ನೀಡು ದೇವಾ. ತೃಪ್ತಿಯಾಗಿ ಬಾಳಿ ನಾನು ಉಲ್ಲಾಸಿಸುವೆ, ತೃಪ್ತಿಯಾಗಿ ಬಾಳಿ ನಾನು ಉಲ್ಲಾಸಿಸುವೆ. ಯೇಸು ಸ್ವಾಮಿ ನಾನು ನಿಮ್ಮ ಹಿಂದೆ ಬರುವೆ, ನಿಮ್ಮ ನಾಮವನ್ನು ನಾನು ಹಾಡಿ ಪಾಡುವೆ. ಯೇಸು ಸ್ವಾಮಿ ನಾನು ನಿಮ್ಮ ಹಿಂದೆ ಬರುವೆ, ನಿಮ್ಮ ನಾಮವನ್ನು ನಾನು ಹಾಡಿ ಪಾಡುವೆ. ನನ್ನ ಭರವಸೆ ಮನುಷ್ಯನೇ ಅಲ್ಲ, ನನ್ನ ಭರವಸೆ ಮನುಷ್ಯನೇ ಅಲ್ಲ. ದೇವ ನೀನೇ ನನ್ನಯ ಆಶ್ರಯವು, ದೇವ ನೀನೇ ನನ್ನಯ ಆಶ್ರಯವು. ಯೇಸು ಸ್ವಾಮಿ ನಾನು ನಿಮ್ಮ ಹಿಂದೆ ಬರುವೆ, ನಿಮ್ಮ ನಾಮವನ್ನು ನಾನು ಹಾಡಿ ಪಾಡುವೆ. ಯೇಸು ಸ್ವಾಮಿ ನಾನು ನಿಮ್ಮ ಹಿಂದೆ ಬರುವೆ, ನಿಮ್ಮ ನಾಮವನ್ನು ನಾನು ಹಾಡಿ ಪಾಡುವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಈ ವರ್ಷದಲ್ಲಿ 8ನೇ ತಿಂಗಳಲ್ಲಿ 2ನೇ ಭಾನುವಾರದಲ್ಲಿ ನಮ್ಮನ್ನು ಕಣ್ಮಣಿ ರೂಪದಂತೆ ಆತನು ಕಾದು ನಡೆಸಿಕೊಂಡು ಬಂದಿದ್ದಾರೆ. ದೇವರ ನಾಮಕ್ಕೆ ಅದು ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ನೀವು ಅನೇಕರು ಎಲ್ಲಿ ನೋಡಿದ್ರು ಕೊರೋನಾ ಕೊರೋನಾ ಎಂಬುದಾಗಿ ಹೇಳಿ ಭಯ ಪಟ್ಟವರಾಗಿ ಇರಬಹುದು, ಒಂದು ವೇಳೆ ಕುಂದಿ ಹೋಗಿರಬಹುದು. ಆದರೂ ಸಹ ನೀವು ದೇವರಲ್ಲಿ ಪ್ರಾರ್ಥನೆಯಲ್ಲಿ ಇರುವುದಾದರೆ, ದೇವರ ವಾಕ್ಯವನ್ನು ಹಿಡಿದುಕೊಂಡು ದೇವರ ಮೇಲೆ ನಂಬಿಕೆಯಲ್ಲಿ ಇರುವುದಾದರೆ ಯಾವ ಕಾರ್ಯವೂ ನಿಮಗೆ ಸಂಭವಿಸುವುದು. ಯಾಕಂದರೆ ದೇವರು ಆತನು ನಮ್ಮ ಜೊತೆಲಿರುವವರಾಗಿದ್ದಾನೆ. ವಿಶೇಷ ರೀತಿಯಲ್ಲಿ ನೋಡಬೇಕಾದ ಕೀರ್ತನೆ 9ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತೆ, ಕುಗ್ಗಿ ಹೋದವರಿಗೆ ಆಶ್ರಯವು ದುರ್ಗವೂ ಆಗಿದ್ದೇನೆ ಎಂಬುದಾಗಿ ಹೇಳಿ. ನಿಜವಾಗಲೂ ಆತನು ನಮಗೆ ಆಶ್ರಯವು ದುರ್ಗವೂ ಆಗಿದ್ದಾನೆ. ನಾವು ಆ ವಾಕ್ಯವನ್ನು ಹಿಡಿದುಕೊಂಡು ಭಯ ಭಕ್ತಿ ಉಳ್ಳವರಾಗಿ ಇರುವುದಾದರೆ ದೇವರು ನಮ್ಮನ್ನು ನಡೆಸಿ ಕಾಪಾಡುವ ದೇವರಾಗಿದ್ದಾರೆ. ವಿಶೇಷ ರೀತಿಯಲ್ಲಿ ನೀವು ನಮ್ಮ ಸಭೆಗೆ ಕಾಣಿಕೆ ಕೊಡಬೇಕೆಂಬುದಾಗಿ ಬಯಸುವವರು ಕೆಳಗಡೆ ಪೀಟರ್ ಫೌಂಡೇಶನ್ ಎಂಬುದಾಗಿ ಹೇಳಿ ಅಕೌಂಟ್ ಬರ್ತಾ ಇದೆ, ಆ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡಬಹುದು. ಒಂದು ವೇಳೆ ನನಗೆ ಅದು ಸಾಧ್ಯವಿಲ್ಲ ಎಂಬುದಾಗಿ ಹೇಳುವುದಾದರೆ ನಿಮ್ಮ ಏರಿಯಾ ಬೋಧಕರ ಬಳಿಯಲ್ಲಿ ಅವರಿಗೆ ಫೋನ್ ಮಾಡಿ ಅವರ ಬಳಿಯಲ್ಲಿ ನೀವು ಕೊಡಬಹುದು. ಈಗ ದೇವರ ಸಂದೇಶವನ್ನು ಕೇಳುವುದಕ್ಕಾಗಿ ಅನೇಕರು ಬಂದಿದ್ದರೆ, ಒಂದು ವೇಳೆ ನೀವು ಯಾರ್ಯಾರು ಈ ಸಮಯದಲ್ಲಿ ಆದು ಬಂದಿದ್ದರು, ಎಲ್ಲರೂ ಕುಟುಂಬ ಕುಟುಂಬವಾಗಿ ಕುಂತುಕೊಂಡು ಈ ದೇವರ ವಾಕ್ಯವನ್ನು ಕೇಳಬೇಕಾಗಿಯೂ ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಯಾಕಂದರೆ ದೇವರ ವಾಕ್ಯ ನಿಮ್ಮನ್ನು ನಡೆಸುವ ವಾಕ್ಯವಾಗಿದೆ, ದೇವರ ವಾಕ್ಯ ನಿಮ್ಮನ್ನು ಬಲಪಡಿಸುವ ವಾಕ್ಯ ಇದೆ. ಅದು ಯಾವತ್ತೂ ಸುಳ್ಳಾಗುವ ವಾಕ್ಯವಲ್ಲ. ಯಾಕಂದರೆ ವಾಕ್ಯ ಹೇಳುತ್ತೆ, ಆಕಾಶವು ಭೂಮಿಯೂ ಅಳಿದು ಹೋದರೂ ನನ್ನ ಮಾತು ಅಳಿದು ಹೋಗುವುದಿಲ್ಲ ಎಂಬುದಾಗಿ ಹೇಳಿ. ಈ ಸಮಯದಲ್ಲಿ ಎಲ್ಲರೂ ದೇವರ ವಾಕ್ಯವನ್ನು ಕೇಳಿ ನಾವು ಆಶೀರ್ವಾದನ ಹೊಂದಿಕೊಳ್ಳೋಣ. ಈಗ ಸಂದೇಶಕ್ಕಾಗಿ ನಮ್ಮ ಮಧ್ಯದಲ್ಲಿರುವ ಪಾಸ್ಟರ್ ಪ್ರದೀಪ್ ಅವರು ಬಂದು ಪ್ರಾರ್ಥನೆ ಮಾಡ್ತಾರೆ. ನಾವು ಎಲ್ಲರೂ ಸೇರಿ ಅವರ ಜೊತೆ ನಾವು ಪ್ರಾರ್ಥನೆ ಮಾಡೋಣ. ಆಮೇನ್. ನಾವೆಲ್ಲರ ಕಣ್ಣುಗಳು ಮುಚ್ಚಿ ದೇವರ ಸಂದೇಶಕ್ಕೋಸ್ಕರ ಪ್ರಾರ್ಥಿಸೋಣ.
ಪ್ರೀತಿ ಸ್ವರ್ಪನಾದ ಯೇಸು ಸ್ವಾಮಿ ಈ ಒಳ್ಳೆ ಸಮಯಕ್ಕೋಸ್ಕರ ಸ್ತೋತ್ರ ರಾಜ. ಪ್ರಪಂಚದ ಎಲ್ಲ ಕಡೆಯೂ ಭಯಭ್ರಾಂತರಾಗಿ ಜನರು ನರಳಾಡುತ್ತಿರುವ ಈ ಜಾಗ ಸಮಯದಲ್ಲಿ ಸ್ವಾಮಿ ರಾಜ ಸ್ವಾಮಿ ಇನ್ನು ಮುಂದೆ ಏನು ನಡೆಯುತ್ತದೋ ಎಂದು ಎಲ್ಲರ ಮನಸ್ಸಲ್ಲಿ ಒಂದು ಗೊಂದಲದಿಂದ ಕಾಣಪಡುವ ಈ ಸಮಯದಲ್ಲಿ ರಾಜ ಸ್ವಾಮಿ ನಿಮ್ಮ ವಾಕ್ಯವನ್ನು ಕಳಿಸಿ ಒಬ್ಬೊಬ್ಬರನ್ನು ಗುಣಪಡಿಸಬೇಕಾಗಿ ಕೇಳಿಕೊಳ್ಳುತ್ತೀನಿ ತಂದೆಯೇ. ನಿಮ್ಮ ವಾಕ್ಯವನ್ನು ಕಳಿಸಿ ರಾಜ ಒಬ್ಬೊಬ್ಬರನ್ನು ಸಂತೈಸಬೇಕಾಗಿ ಕೇಳಿಕೊಳ್ತೀನಿ ತಂದೆಯೇ. ಅಪ್ಪ ಈ ವಾಕ್ಯವು ನಿಜವಾಗಲೂ ಸ್ವಾಮಿ ದೇವರ ದಾಸ ಕೊಡುವ ವಾಕ್ಯವು ಸ್ವಾಮಿ ಅಪ್ಪ ಒಬ್ಬೊಬ್ಬರ ಜೀವಿತದಲ್ಲಿ ಒಂದು ದೊಡ್ಡ ಉಜ್ಜೀವನ ಬರುವಂತೆ ದಯ ಪಾಲಿಸಬೇಕಾಗಿ ಕೇಳ್ಕೊತೀನಿ ರಾಜ. ಪವಿತ್ರಾತ್ಮನೆ ನೀವೇ ಆಳ್ವಿಕೆ ಮಾಡಬೇಕಾಗಿ ಕೇಳ್ಕೊತೀನಿ ಸ್ವಾಮಿ. ಸಂದೇಶದ ಸಮಯದಲ್ಲಿ ಸ್ವಾಮಿ ಎಲ್ಲ ನೀವು ಅಥಾರಿಟಿ ತಗೊಂಡು ಸ್ವಾಮಿ ನೀವೇ ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ಆ ಸಂದೇಶದ ಮುಗಿತ ಸಮಯದಲ್ಲಿ ಒಬ್ಬೊಬ್ಬರು ಕೂಡ ಸ್ವಾಮಿ ಒಂದು ಧೈರ್ಯದಿಂದ ನನ್ನ ಯೇಸುನ ಜೊತೆಗೆ ಇದ್ದಾರೆ ನನ್ನ ಎಲ್ಲ ಕಾರ್ಯವನ್ನು ಮಾಡ್ತಾರೆ ಅಂತ ಧೈರ್ಯದಿಂದ ಮುಂದೆ ಹೋಗುವಂತೆ ದಯ ಪಾಲಿಸು ಆಶೀರ್ವಾದ ಪರಿಶುದ್ಧ ಮಾಡಿ ಯೇಸು ಪ್ರಾರ್ಥನೆ ಕೇಳಿ ತಂದೆಯೇ. கர்த்தராகிய இயேசு கிறிஸ்துவின் நாமத்தில் உங்களுக்கு வாழ்த்து தெரிவித்துக் கொள்கின்றேன். கர்த்தனாதந்த இயேசு கிறிஸ்துவின் நாமத்தில் நான் நிமக்கு சுபவனு கோருபவனாகிட்டேனே. இந்த நல்ல நாளில் கூட தேவனுடைய திருசபையிலே கடந்து வந்து தேவன் செய்தியை கொடுப்பதிலே மிகவும் மகிழ்ச்சி அடைகின்றேன். கர்த்தருடைய பொற்பாதத்துக்கு நன்றி தெரிவித்துக் கொள்கின்றேன். ಈ ಒಂದು ಒಳ್ಳೆಯ ದಿನದಲ್ಲಿಯೂ ದೇವರ ಆಲಯದಲ್ಲಿ ಬಂದು ಆತನ ಸಂದೇಶವನ್ನು ಹಂಚಿಕೊಳ್ಳುವಂತೆ ದೇವರು ಕೊಟ್ಟಂತಹ ಸದವಕಾಶಕ್ಕಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆತನ ಹೊನ್ನಿನ ಪಾದಗಳಿಗೆ ನಮಸ್ಕರಿಸುತ್ತೇನೆ. ಭಯಗಳೂ ವ್ಯಾಧಿಗಳೂ ನಿರೆಯಿಂದಾನೆ ಇಂದ ನಾಟ್ಕಲಿಲೇ ದೇವನಾಗಿಯ ಕರ್ತರ್ ಉಂಗಲ್ ಒವ್ವೊರುವರೆಯೂ ಅವರುಡೆಯ ಸೇಟಿನ ಕೀಳೆ ಮರೆತು ಪಾದುಗಾತ್ತು ವಳಿ ನಡೆಸುವಾರಾಗೆ. ಎಲ್ಲೆಲ್ಲಿಯೂ ಭಯಂಕರ ವ್ಯಾಧಿಯು ತುಂಬಿ ಹರಡುತ್ತಿರುವಂತಹ ಸಮಯದಲ್ಲಿಯೂ ದೇವರು ನಮ್ಮನ್ನು ಆತನ ರೆಕ್ಕೆಯ ಕೆಳಗೆ ಮರೆಯಾಗಿಟ್ಟುಕೊಂಡು ಕಾಪಾಡಿ ನಡೆಸಲಿ. ಈ ದಿನದಲ್ಲಿಯೂ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿರುವಂತ ದೇವರ ಸಂದೇಶವು ನಮ್ಮುಡಿಯ ದೇವನಾಗಿಯ ಕರ್ತರ್ ವಳಿ ಇಲ್ಲದ ಇಡತ್ತಲೇ ವಳಿಯೇ ಉಂಡು ಪಣ್ಣಿಗಳವರಾಯ್ ಕಾಣಪಟ್ಟುಕೊಂಡಿರುಕಿಂದ್ರ ನಮ್ಮ ದೇವರಾಗಿರುವಂತ ಕರ್ತನು ಮಾರ್ಗವೇ ಇಲ್ಲದಿರುವಂತ ಸಮಯದಲ್ಲಿ ಆತನು ಮಾರ್ಗವನ್ನು ಉಂಟು ಮಾಡುವಂತವನಾಗಿದ್ದಾನೆ. ಒಂದು ವೇಳೆ ಇಂದ ಕಾಲೇ ನೇರತ್ತಲೇ ಎನಕ್ಕೆ ವಳಿ ತೆರಿಯವಿಲ್ಲೈ ನಾನ್ ಒಂದು ಮುಟ್ಟುಪುಲ್ಲಿಕ್ಕೆ ಕಡಂದು ವಂದಿರುಕಿಂದ್ರೇನೆ ಎಂದು ನೀ ಸೊಲ್ಲಿಕೊಂಡಿರುಕಲಾ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾನು ನನ್ನ ಜೀವಿತದ ಕೊನೆಗೆ ಬಂದು ನಿಂತಿದ್ದೇನೆ, ಮಾರ್ಗವೇ ನನಗೆ ಕಾಣುತ್ತಾ ಇಲ್ಲ ಎಂಬುದಾಗಿ ಹೇಳುತ್ತಾ ಇರಬಹುದು. ಒನ್ನುಡಿಯ ಸೂಳ್ನೆಲ್ಗಳು ಅದು ಮುಡಿವೈ ತಿರಿವಿತ್ತುಕೊಂಡಿರುಕಲ. ನಿನ್ನ ಪರಿಸ್ಥಿತಿಗಳು ಸನ್ನಿವೇಶಗಳು ಇನ್ನೂ ಜೀವನವೇ ಮುಗಿಯಿತೋ ಎನ್ನುವಂತ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ತಂದಿರಬಹುದು. ಆದ್ರೆ ಸತ್ಯ ವೇದವು ಏನ್ ಹೇಳುತ್ತದೆ? ಯೆಶಾಯನ ಪುಸ್ತಕದಲ್ಲಿ 43 ಅಧಿಕಾರಂ 19 ವಚನಂ ಅಪ್ಡಿಯಾಯ್ சொல்கின்றது, ಇದೋ ನಾನ್ ಒಂದು புதிய ಕಾರ್ಯத்தை செய்கின்றேன், இப்பொழுதே அது தோன்றும், நீங்கள் அறியீர்களா? நான் வனாந்தரத்திலே வழியையும் அவாந்தர வெளியிலே ஆறுகளையும் உண்டாக்குவேன். ಯೆಶಾಯನ ಬರೆದ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಒಂದು ವೇಳೆ ನಮ್ಮ ಸೂಳ್ನೆಲೆ ವೇರು ವಿಧವಾಗಿ ನಮಗೆ ಎದುರಿಯಾ ಇರುಂದಾಲೂ ಕೂಡ ಕರ್ತರ್ ಅಂದ ಇಡತ್ತಲೇ ನಮಗೆ ಒಂದು ವಳಿಯೇ ಉಂಡು ಪಣ್ಣಿ நாம் சமாதானத்தோடு சந்தோஷத்தோடு வாழ்வதற்கு அவர் அநேக சந்தர்ப்பங்களை கொடுக்கிறவாகவே காணப்பட்டு கொண்டிருக்கின்றார். ಒಂದು ವೇಳೆ ನಮ್ಮ ಮುಂದೆ ಕಾಣಲ್ಪಡುತ್ತಿರುವಂತ ಪರಿಸ್ಥಿತಿಗಳು ನಮಗೆ ವಿರುದ್ಧವಾಗಿದ್ದು ಅದರಲ್ಲಿ ನಾವು ಹೇಗೆ ನಡೆಯುವುದು ಎಂಬುದಾಗಿ ಅಂಗಲಾಚುತ್ತಿರುವಂತ ಸಮಯದಲ್ಲಿಯೂ ಕರ್ತನಾಗಿರುವಂತಹ ದೇವರು ಆ ಒಂದು ಮಾರ್ಗದಲ್ಲಿಯೂ ನಮಗೆ ಸಮಾಧಾನವನ್ನು ಸಂತೋಷವನ್ನು ಅನುಗ್ರಹಿಸಿ ಅಲ್ಲಿ ಮಾರ್ಗವನ್ನು ಉಂಟು ಮಾಡುವಂತವನಾಗಿ ಕಾಣಲ್ಪಡ್ತಾ ಇದ್ದಾನೆ. ஒரு வேளை சில கடந்த கால தோல்விகள் நம்முடைய வாழ்க்கையின் முடிவா இருக்காது, சில நோவுகள் நம்முடைய மரண படுக்கையாயும் இருக்காது.
ಒಂದು ವೇಳೆ ನಮ್ಮ ಜೀವಿತದಲ್ಲಿ ಕಳೆದ ದಿನಗಳಲ್ಲಿ ಸಂಧಿಸಿದಂಥ ಸೋಲುಗಳು ನಮ್ಮ ಜೀವನದ ಮುಕ್ತಾಯವಾಗಿರುವುದಿಲ್ಲ, ಇಲ್ಲವೇ ನಮ್ಮ ಜೀವನದಲ್ಲಿ ಬಂದಂಥ ವ್ಯಾಧಿಗಳೇ ನಮ್ಮ ಮರಣದ ಹಾಸಿಗೆಯನ್ನು ನಾವು ಹಿಡಿಯುವಂತೆ ಮಾಡುವಂಥದ್ದು ಆಗಿರುವುದಿಲ್ಲ. ಕರ್ತನ ಮೋಡು ಕೂಡ ಇಣೆಯಂದು ನಮ್ಮ ಪುರಿಂದು ಅವರ್ எப்படியாவது அப்படிப்பட்டதான சூழ்நிலையிலிருந்து நம்மை விடுவித்து நல்ல வழியிலே நடத்த வேண்டும் என்று சொல்லி அவர் பிரயாசப்பட்டு கொண்டு தான் இருக்கின்றார். நம்ம கர்த்தனாகந்த தேவரு நம்மனு ஹேகாதரு மாடி ஆ மார்க்களிந்த நம்மனு பிடிசி சராகவாகி நடிசபேக்கெம்பதாகி அதனு பிரயாசப்படுத்தா இதானே. அங்கே அப்போஸ்தலன் புத்தகத்தில் 7 அதிகாரத்தில் 13 வசனத்தில் சொல்கின்றது, அங்கே யோசேப்பினுடைய பிள்ளைகளுக்கு கர்த்தர் மறு ஒரு சந்தர்ப்பத்தை உண்டு பண்ணினார் அவர்கள் சமாதானமாய் வாழ்வதற்கு. அல்லி அப்போஸ்தலர கிருத்திகள் 7 அத்தியாய 13 வாக்கியத்தில் நோடுத்தேவெ, யோசேப்பன சகோதரருக்கு ஆத்தனு மத்தே எரடனே பாரி வாழுவதற்கு மார்க்கவன்னு உண்டு மாடிதன் என்பதாகி நோடுத்தேவெ. பஞ்சமும் பட்டினியும் அப்படியாக உண்டாக்கப்பட்டு இந்த யோசேப்பினுடைய பிள்ளைகள் மறுபடியுமாக அங்கு எகிப்துக்கு போகும்படியாக, இரண்டாம் தரம் எகிப்துக்கு போகும்படியாக கர்த்து ஒரு வழியை உண்டு பண்ணுகின்றார். அல்லி எல்லா கடைகளிலையும் பரகாலவும் க்ஷாமவும் தும்பி துளுக்குத்திருவந்த சமயத்தில் யோசேப்பன அண்ணந்திரு மத்தே ஐகுப்த தேசக்கே எரடனே பாரி ஹோகுவந்தே தேவரு மார்க்கவனு உண்டு மாடுத்தானே. அவளுக்கு அநேக சந்தர்ப்பங்கள் கிடைத்தது, எல்லாவற்றையும் அவள் நழுவ விட்டார்கள். ஆனாலும் கூட கர்த்தர் மறுபடியுமாய் ஒரு சந்தர்ப்பத்தை உண்டு பண்ணி அவர்கள் அங்கே எகிப்துக்கு போய் அங்கே யோசேப்பை பார்த்து அவனோடு கூட சமாதானமாயிருக்கும்படியாக, அவன் மூலமாக உதவி பெறும்படியாக கர்த்தர் ஒரு வழியை உண்டு பண்ணுவதை நாம் இங்கே காண்கின்றோம். ಅಲ್ಲಿ ಯೋಸೇಪನ ಅಣದಿರಿಗೆ ಅನೇಕ ರೀತಿಯಾಗಿ ಅನೇಕ ಬಾರಿ ಅನೇಕ ಅವಕಾಶಗಳು ದೊರೆತವು, ಅವು ಎಲ್ಲವನ್ನು ಅವರು ಬಿಟ್ಟು ಬಿಟ್ಟರು. ಆದರೆ ದೇವರು ಅವರನ್ನು ಕೈಬಿಡದೆ ಮತ್ತೆ ಅವರು ಯೋಸೇಪನ ಬಳಿಗೆ ಹೋಗಿ ಅವನ ಮುಖಾಂತರವಾಗಿ ಸಹಾಯವನ್ನು ಪಡೆಯುವಂತೆ ದೇವರು ಮಾರ್ಗವನ್ನು ಉಂಟು ಮಾಡಿದನು. ಒಂದು ಯೋಸೇಪಿನ ಪಿಳ್ಳೆಗಳು தேவனுக்கு பிரியமில்லாத காரியங்களில் ஈடுபட்டு கொண்டிருக்கலாம், ஆனாலும் கூட கர்த்தர் அவரை நேசிக்கிறவராய் காணப்பட்டார். ஆகவே சகோதரனே, நீ யாராயிருந்தாலும் எந்த சூழ்நிலையில் இருந்தாலும் எந்த காரணத்தினாலே உன்னுடைய சூழ்நிலை மாறியிருந்தாலும் ஒன்று மாத்திரம் நிச்சயம், கர்த்தர் உன்னை நேசிக்கின்றார், உனக்கு ஒரு நம்பிக்கை உண்டு. ಆದ್ದರಿಂದ ಪ್ರೀತಿಯುಳ್ಳ ಸಹೋದರನ ಸಹೋದರಿಯೇ, ಯೋಸೇಪನ ಆನಂದರ ರೀತಿಯಲ್ಲಿ ಅವರು ಅನೇಕ ರೀತಿಯಾದಂಥ ಕಾರ್ಯಗಳಲ್ಲಿ ತೊಡಗಿರುವಂಥ ರೀತಿಯಲ್ಲಿ ನಾವು ಸಹ ತೊಡಗಿದ್ದರೂ ಸಹ ದೇವರು ನಮ್ಮನ್ನು ಕೈಬಿಡುವಂಥ ದೇವರಲ್ಲ, ಆತನು ಮತ್ತೆ ನಮಗೆ ಮಾರ್ಗವನ್ನು ಉಂಟು ಮಾಡುವತನಾಗಿ ಕಾಣಲ್ಪಡ್ತಾ ಇದ್ದಾನೆ. ಕರ್ತನ ನಾಂ ತಪ್ಪಿಪದಕ್ಕೆ ஏற்ற வழிகளை அவர் உருவாக்கி கொண்டு தான் இருக்கின்றார். நம்மோடு கூட இணைந்து நம்மளுடைய சூழ்நிலையிலே அறிந்து அதிலிருந்து தப்பிப்பதற்கு கர்த்தர் அவ்வப்போது வழிகளை உண்டு பண்ணி கொண்டு தான் இருக்கின்றார். நாவு அநேக ரீதியாத ಕಾರಣಗಳಲ್ಲಿ ಕಾರ್ಯಗಳಲ್ಲಿ ಸಿಲುಕಿಕೊಂಡಿರುವಂತಹ ಸಮಯದಲ್ಲಿ ದೇವರು ಪ್ರತಿಯೊಂದರಲ್ಲಿಯೂ ನಮ್ಮನ್ನು ಅದರಿಂದ ಹೊರಕ್ಕೆ ತರುವುದಕ್ಕೆ ಬಿಡಿಸುವುದಕ್ಕೆ ಮಾರ್ಗವನ್ನು ಉಂಟು ಮಾಡುತ್ತಲೇ ಇದ್ದಾನೆ. நம்ம வாழ்க்கையில் நடக்கிற ஒவ்வொரு காரியம் ஏதோ தற்செயலாக நடப்புற காரியம் அல்ல, அது கர்த்தராலே நிர்ணயிக்கப்படுகிற காரியம் என்பதை நாம் அறிந்து கொள்ள வேண்டும். நம்ம ஜீவிதத்திலே நடையுவந்த பிரத்தியொந்து கட்டணையோ ஏதோ ஆகி நடையுவந்தது என்பதாகி அல்ல, பிரத்தியொந்து சக தேவர தீர்மானத பிரகாரமாக நடையுத்ததே. நாம் சமாதானமாய் சந்தோஷமாய் வாழ வேண்டும் என்பதற்காக கர்த்தர் எல்லாவற்றையும் முன்குறித்து அவர் அதற்கு ஏற்ற வழிகளை உருவாக்கி கொண்டிருக்கின்றார். ನಾವು ಸಮಾಧಾನದಿಂದಲೂ ಸಂತೋಷದಿಂದಲೂ ಜೀವಿಸಬೇಕು ಎಂಬುದಾಗಿ ಹೇಳಿ ಕರ್ತನು ಮೊದಲೇ ಅದಕ್ಕೆ ಮಾರ್ಗಗಳನ್ನು ಸಿದ್ಧ ಮಾಡಿ ಆ ಮಾರ್ಗಗಳಲ್ಲಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಮೋಶೆಯ ವಾಳ್ಕೆಯಲ್ಲಿ ನಾವು ಗಮನಿಸಿ ಪಾರ್ಪೋಮಿ ಎಂದ್ರ ಅವಳಿಯ ತಾಯಿ ಅಂತ ಕುಳಂದೆಯ ಪೆಟ್ಟೆಡುತ್ತ ಪಿರಗು ಅಂಗಿರುವ ಸೂಳಿನ காரணமாக அங்கு மோசையை தப்பிக்க வேண்டும் என்று சொல்லி ஒரு கூடையிலே வைத்து நதியிலே விடுவதை நாம் காண்கின்றோம். ಅಲ್ಲಿ ಮೋಶೆಯ ಜೀವನವನ್ನು ಗಮನಿಸಿ ನೋಡುವಂತಹ ಸಮಯದಲ್ಲಿಯೂ ಸಹ ಆತನು ಹುಟ್ಟಿದ ತಕ್ಷಣ ತಾಯಿಯು ತನ್ನ ಮಗನು ಹೇಗಾದರೂ ಬದುಕಿಕೊಳ್ಳಬೇಕು ಎಂಬುದಾಗಿ ಹೇಳಿ ಒಂದು ಪುಟ್ಟಿಯಲ್ಲಿ ಹಾಕಿ ಅದನ್ನು ಆ ನದಿಯಲ್ಲಿ ತೇಲಿ ಬಿಡುವುದನ್ನು ನೋಡುತ್ತೇವೆ. ஒருவேளை கண்ணீரினுடைய சூழ்நிலையாய் காணப்பட்டு கொண்டிருக்கலாம். ஒன்று வேளை அவர சுத்தலும் நடித்திருவந்த காரியங்கள் அவருக்கு விருதவாகியோ கண்ணீரின பரிஸ்தியாகியோ காணல்படுத்தாயிருபோது.
ஆனால் எந்த ஒரு சூழ்நிலையும் தானாக நம்முடைய வாழ்க்கையிலே நடப்பதில்லை. அது தேவனாலே முன்குறித்து அது நடத்தப்படுகின்றது. ಆದ್ದರಿಂದ ಯಾವುದೇ ಒಂದು ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಅದು ಹಾಗೆ ತಾನಾಗಿ ನೆರವೇರುವಂಥದ್ದಲ್ಲ, ಅದು ಮೊದಲೇ ದೇವರಿಂದ ತೀರ್ಮಾನಿಸಲ್ಪಟ್ಟಿರುತ್ತದೆ. ಕೂಡೆಯಲೇ ಹಂಗೆ ಚಲಿತಪಟ್ಟದಾನೇ, ನದಿಯಲೇ ಪೋಯ್ಕೊಂಡಿರುಕದಾನೇ, ಅಂದ ಕೂಡೆಯಲೇ ಇರುಕದಾನೇ, ಅಂದ ಮೋಸೆಯೇ ತಪ್ಪು ವಿತ್ತು ಅವನೇ ವಲಪದಕ್ಕೆ ಕರ್ತರ್ ಮುನ್ನೆಯೇ ಹಂಗೆ ಒಂದು ಸ್ತ್ರೀಯೇ ಹಂಗೆ ஏற்படுத்தியிருந்தார். ராஜகுலத்திலேயே அவன் வளர்க்கப்பட வேண்டும் என்று சொல்லி அல்லி மோசேயனு நீரினி புட்டியில் இட்டு நதியில் தேலி விடுவந்த சமயத்தில் தேவரு தானு முதலே தீர்மானிசிதந்த பிரகாரவாகி ஆத்தனன்னு பெளசுவதக்காகி அரமனையிலேயே பெளையபேக்கெம்பதாகி ஹேளி ஆ ஒந்து அரமனைய வாதாவரணத்தில் இருவந்த ஸ்திரீயனே அல்லி ஏற்படுத்தித்தனு எம்பதாகி நோடுத்தேவே. இதெல்லாம் ஏதோ தற்செயலாய் நடக்கிற காரியமல்ல, கர்த்தர் எல்லாவற்றையும் முன்குறித்து வைத்திருக்கின்றார். ಇದೆಲ್ಲ ಏನೋ ಹಾಗೆ ನಡೆಯುವಂತ ಒಂದು ಕಾರ್ಯವಲ್ಲ, ಕರ್ತನು ಮೊದಲೇ ತೀರ್ಮಾನ ಮಾಡಿಟ್ಟಿದ್ದಾನೆ. ಇಂಗೋ ಪ್ರಂದದಾನೆ ಒಂದು ಮೋಸೆ ಪಾರ್ವೋನುಡಿಯ ವೀಟಲೇ ವಳಕಪಡುವುದಕ್ಕೆ ಕರ್ತೆ ವಳಿಗಳೈ ಅವರ್ ಏರ್ಪಡುತ್ತಿನಾರ್. ಎಲ್ಲೋ ಇದ್ದಂಥ ಮೋಶೆಯು ಈಗ ಪರೋಹನ ಮನೆಯಲ್ಲಿ ಅರಮನೆಯಲ್ಲಿ ಬೆಳೆಯುವಂತೆ ದೇವರು ಅದಕ್ಕೆ ಎಲ್ಲ ರೀತಿಯಾದಂಥ ಏರ್ಪಾಡುಗಳನ್ನು ಮಾಡುತ್ತಾನೆ. ಗಾಡ್ ಮೇಕ್ಸ್ ಎ ವೇ ವೇರ್ ದೇರ್ ಇಸ್ ನೋ ವೇ. ಮಾರ್ಗವೇ ಇಲ್ಲದಿರುವಂತಹ ಸಮಯದಲ್ಲಿ ದೇವರು ಮಾರ್ಗವನ್ನು ಉಂಟು ಮಾಡುವತನಾಗಿದ್ದಾನೆ. ಅಬ್ರಹಾಮ್ ಈಸಾಕೈ ಅಂಗೆ ಬಲಿಯಿಡುವುದಕ್ಕೆ ಕೊಂಡು ಸಲಿಗರ ಬಳುದು ಅಬ್ರಹಾಮನು ತನ್ನ ಮಗನಾದಂತ ಇಸಾಕನನ್ನು ಯಜ್ಞಕ್ಕೆ ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ಏರ್ಕನವೇ ಒಂದು ಆಟೈ ಅಂಗೆ ಸಿಕ್ಕ ವೈತಿರುಂದ ಅಲ್ಲಿ ದೇವರು ಮೊದಲೇ ಅಲ್ಲಿ ಒಂದು ಕುರಿ ಮರಿಯು ಸಿಕ್ಕಿಕೊಳ್ಳುವಂತೆ ಮಾಡಿಟ್ಟಿದ್ದನು. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂಗೆ ನೋವಾವಿನುಡಿಯ ಕುಟುಂಬಂ அழிக்கப்படக்கூடாது என்பதற்காக கர்த்தர் முதலே நோவாவுக்கு ஒரு எச்சரிக்கையை கொடுத்து ஒரு பேழையை கட்ட செய்தார். ಅಲ್ಲಿ ನೋಹನ ಕುಟುಂಬವು ಸಹ ನಾಶವಾಗಬಾರದು ಎಂಬುದಾಗಿ ಹೇಳಿ ದೇವರು ಮೊದಲೇ ನೋಹನ ಮುಖಾಂತರವಾಗಿ ಒಂದು ದೊಡ್ಡ ನಾವೆಯನ್ನು ಕಟ್ಟುವಂತೆ ಮಾಡಿದನು. ಆಂಡವರಿಗೆ ತಿಳಿಯಂ ಅಂಗೆ ವೆಲ್ಲ ವರಪೋಗಿರದು ಎಂದು சொல்லி ஆகவே கர்த்தர் முன்னமே எச்சரிக்கின்றார். அதுடைய ஏற்பாடுகளை அவர் செய்கின்றார். ಅಲ್ಲಿ ಪ್ರವಾಹವು ಬರುತ್ತದೆ ಎಂಬುದಾಗಿ ದೇವರಿಗೆ ಮೊದಲೇ ಗೊತ್ತಿತ್ತು. ಆದ್ದರಿಂದ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮೊದಲೇ ಮಾಡಿಡುತ್ತಾನೆ. ಸೊ ಗಾಡ್ ಮೇಕ್ಸ್ ಎ ವೇ ವೇರ್ ದೇರ್ ಇಸ್ ನೋ ವೇ. ಉನ್ನ ವಾಳ್ಕಲೆ ಎನಕ್ಕೆ ವಳಿ ಇಲ್ಲ ಎಂದು ಸೊಲ್ಲಿಕೊಂಡಿರುವ ನೇರತ್ತಲೆ ಯೋಸಿತ್ತು ಪಾರ್ ಕರ್ತರ್ ಉನಕ್ಕೆ ಅಂದಡತ್ತಲೆ ವನಾಂತರತ್ತಲೆ ಅವರು ವಳಿಗಳೇ ಉಂಟು ಪಣಿಗರವರಾಯ್ ಕಾಣಪಟ್ಟುಕೊಂಡಿರುತ್ತಾರೆ. ನಿನ್ನ ಜೀವಿತದಲ್ಲಿ ಮಾರ್ಗವೇ ಇಲ್ಲ ಎಂಬುದಾಗಿ ನೀನು ಅಂಗಲಾಚುತ್ತಿರುವಂತಹ ಸಮಯದಲ್ಲಿ ದೇವರು ಆ ಒಂದು ಸನ್ನಿವೇಶಗಳಲ್ಲಿಯೂ ನಿಮಗೆ ಮಾರ್ಗವನ್ನು ಉಂಟು ಮಾಡುತ್ತಾನೆ ಎಂಬುದಾಗಿ ತಿಳಿದುಕೊಳ್ಳಿ. ಮೊದಲಾವದಾಗಿ ಕರ್ತರ್ ನಮ್ಮುಡಿಯ ಪಾವಂಗಳೇ ಮನ್ನಿತ್ತು ನಮಗೆ ವಳಿಯೇ ಉಂಟು ಪಣಿಗರಾಯ್ ಕಾಣಪಟ್ಟು ಕೊಂಡಿರುತ್ತಾರೆ. ಮೊದಲನೆಯದಾಗಿ ಕರ್ತನಾದ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮಗೆ ಮಾರ್ಗವನ್ನು ಉಂಟು ಮಾಡುವಂತವನಾಗಿದ್ದಾನೆ. ಸಲ ನೇರಗಳಲ್ಲೇ ನಮ್ಮುಡಿಯ ಪಾವತ್ತಿನ ಮೂಲಮಾಗ ನಮ್ಮುಡಿಯ ವಾಳ್ಕೈ ಒಂದು ಕೆಟ್ಟ ಸುಳಿನಲ್ಲೇ ಕಡಂದು ಹೋಗಕೂಡು. ಕೆಲವು ವೇಳೆಗಳಲ್ಲಿ ನಮ್ಮ ಪಾಪದ ನಿಮಿತ್ತವಾಗಿ ನಮ್ಮ ಜೀವಿತವು ಕೆಟ್ಟ ಪರಿಸ್ಥಿತಿಗೆ ಹೋಗಬಹುದು. ನಾಂ ಸೇದ ಪಾವತ್ತಿಲೇಯೇ ನಾಂ ಮಡಿಂದು ಹೋಗ ವೇಂಡು ಎಂದು ಸೊಲ್ಲಿ ಕರ್ತೆ ನಮ್ಮೈ ಕೈವಿಡುಗ್ರ ದೇವನಲ್ಲ. ಅವರು ಇರಕಮೂ ಉರುಕಮೂ ನೀಡಿಯ ಶಾಂತಮೂ ಮಿಗುಂದ ಪೊರುಮೆಯುಳ್ಳ ದೇವನಾಯ್ ಕಾಣಪಟ್ಟು ಕೊಂಡಿರುತ್ತಾರೆ. ನಾವು ಮಾಡಿದಂಥ ಪಾಪದಲ್ಲಿಯೇ ಮರಣವನ್ನು ಹೊಂದಬೇಕೆಂಬುದಾಗಿ ದೇವರು ನಮ್ಮನ್ನು ಬಿಟ್ಟು ಬಿಡದೆ ಆತನು ಕನಿಕರವು ದಯೆಯು ಮನಮರುಗುವ ಮತ್ತು ದೀರ್ಘ ಶಾಂತಿಯುಳ್ಳ ದೇವರಾಗಿ ಕಾಣಲ್ಪಡ್ತಾ ಇದ್ದಾನೆ. ಅಮೇರಿಕಾವಿಲೆ ಕೊಲೊರಾಡೋ ಎಂದು ಸಲ್ಲಪಡುತ್ತಾನೆ. ಅಂದ ಇಡತ್ತಲೆ ಆಲ್ಫೈನ್ ಮಲೆಗಳು ಹಂಗೆ ಕಾಣಪಟ್ಟು ಕೊಂಡಿರುತ್ತದೆ. ಅಮೆರಿಕ ದೇಶದಲ್ಲಿ ಕೊಲೊರಾಡೋ ಎನ್ನುವಂತಹ ಒಂದು ಸ್ಥಳದಲ್ಲಿ ಆಲ್ಫೈನ್ ಪರ್ವತಗಳು ಕಾಣಲ್ಪಡುತ್ತವೆ. ಅದು ಏರೆಕೂರಿಯ 54 ಮಲೆಗಳು ಉಡಿಯದಾಗವು ஏறக்குறைய 14,000 அடிகள் உயர்ந்ததாகவும் காணப்பட்டு கொண்டிருக்கின்றது. அது சுமார் 54 பர்வத்துகள் அதரலி மற்றும் 14,000 அடிகள் எத்தரதலி இருவந்ததாகி காணப்படுதாயிதே. மழை காலங்களிலேயும் பனி காலங்களிலேயும் அங்கே டூரிஸ்டுகள் பயணிகள் அங்கே போகக்கூடாது என்று சொல்லி தடை பண்ணப்படும்.
ಅಲ್ಲಿ ಮಳೆಗಾಲದಲ್ಲಿಯೂ ಚಳಿಗಾಲದಲ್ಲಿಯೂ ಯಾತ್ರಿಕರು ಆ ಪರ್ವತವನ್ನು ಹತ್ತಬಾರದು ಎಂಬುದಾಗಿ ತಡೆ ವಿಧಿಸಿರುತ್ತಾರೆ. ಆನಾಲಂ ಕೂಡ ಇಂದ ಪಯಣಿಗಳ தடையையும் மீறி அவர்கள் மலையின் மேலே ஏறி பனிக்காலங்களிலே குளிர்காலங்களே அப்படியாகி சிக்கிக்கொண்டு அவர்கள் குக்கரிடுவார்கள். ஆதரூ சக தடையனு மீறி யாத்திரிகரு ஆ ஒந்து பர்வத்தவனு ஹத்துவதக்கே ஹோகி அபகாதக்கே சிலுக்கிக்கொண்டு அல்லிந்த அவரு பொப்பே ஹாக்குவதனு நோடுத்தேவே. அப்படிப்பட்டவர்களையும் மீட்பதற்காக ஆல்பைன் ரெஸ்கியூ டியூப் என்று சொல்லி சில வாலண்டியர்கள் சேர்ந்து கொண்டு அவர்கள் இந்த பணியை செய்து கொண்டிருக்கின்றார்கள். ஆ ரீதியாகி அபகாத்ததில் சிலுக்கிக் கொண்டிருந்தவரன்னு ரட்சிசுவதற்காகியே ஆல்பைன் ரெஸ்கியூ டீம் என்பதாகி இருவந்த ஸ்வயம் சேவகரு ஹோகி அவர்கள் சகாயம் மாடுத்தாரே. அவர்கள் அத்துமீறி போனார்கள். ஆகவே அவள் செய்த தவறிலே அவள் சாகட்டும் என்று விட்டுவிடுவதில்லை. இவர்கள் அவளை தேடி போய் எங்கேயாவது ஒரு கூக்குரல் வந்தால், எங்கேயாவது ஒரு சத்தம் வந்தால் அந்த இடத்துல போய் பார்த்து அவளை மீட்டு கொண்டு வருவார்கள். அவரு ಹೇಳಿದ ಮಾತನ್ನು ಕೇಳದೆ ಹದ್ದು ಮೀರಿ ಹೋದ್ರು. ಆದ್ದರಿಂದ ಅವರು ಅದರಲ್ಲೇ ಸಾಯಲಿ ಎಂಬುದಾಗಿ ಬಿಡದೆ ಈ ರೀತಿಯಾಗಿ ಅಪಘಾತದಲ್ಲಿ ಸಿಲುಕಿಕೊಂಡು ಮೊರೆ ಇಡುತ್ತಿರುವಂತಹ, ಬೊಬ್ಬೆ ಹಾಕುತ್ತಿರುವಂತ ಪ್ರತಿಯೊಬ್ಬ ಯಾತ್ರಿಕರನ್ನು ಹುಡುಕಾಡಿ ರಕ್ಷಿಸುವುದಕ್ಕಾಗಿ ಈ ಸ್ವಯಂ ಸೇವಕರು ಹೋಗುತ್ತಾರೆ. ಸಂಗೀತ 103:10 ಅಪಡಿಯಾಗಿ ಸೋಲಿಗಂಡದು. ಅವರ್ ನಾಮ್ ಸೈದೆ ಪಾವತ್ತಕ್ಕೆ ತಕ್ಕದಾಗ ನಮಗೆ ಸಯ್ಯಾಮಲೂ நம்முடைய அக்கிரமத்திற்கு தக்கதாக அவர் சரி கட்டாமலும் இருக்கின்றார். கீர்த்தனைகளு 103:10 வாக்கியதில் ஹேளல்பட்டிது, ஆத்தனு நம்ம பாபகளிகே சரியாகி நம்மனு சிக்ஷிசலில்ல, நம்ம அபராதிகளிகே தக்கந்தே தண்டிசலில்ல. அங்கே நாம் கவனித்து பார்க்கின்றோம், யோசேப்பினுடைய சகோதரர்கள் யோசேப்புக்கு விரோதமாக பாவம் செய்தார்கள். கர்த்தர்களுக்கு அநேக தரம் அவர் வாய்ப்புகளை கொடுத்தார். ஆனாலும் கூட அவர்கள் தங்களுடைய தகப்பனிடத்திலே கடந்து போய் நாம் யோசேப்புக்கு விரோதமாக இந்த பாவத்தை செய்தோம் என்று அவள் சொல்லவே இல்லை. ಯೋಸೇಫನ ಅಣ್ಣಂದಿರು ಅನೇಕ ರೀತಿಯಾಗಿ ಆತನಿಗೆ ವಿರುದ್ಧವಾಗಿ ಪಾಪಗಳನ್ನು ಮಾಡಿದರು. ಆದರೂ ಸಹ ಅವರು ತಮ್ಮ ತಂದೆಯ ಬಳಿಗೆ ಹೋಗಿ ನಾವು ಈ ರೀತಿಯಾಗಿ ಪಾಪ ಮಾಡಿದ್ದೇವೆ, ಅಪರಾಧ ಮಾಡಿದ್ದೇವೆ ಎಂಬುದಾಗಿ ಅವರು ಹೇಳದೆ ಅದನ್ನು ಮರೆಮಾಚಿದರು. ಏರೆಕೊರೆಯ 22 ಅವರು ಇಂದ ಪಾವತಿಲೇ ಕಾಣಪಟ್ಟಾರ್ಗಲ್. ಸುಮಾರು 22 ಅವರು ಇದೇ ಪಾಪದಲ್ಲಿ ಕಾಣಲ್ಪಟ್ಟರು. ಆನಾಲಂ ಕರ್ತರ್ ಮನ ಉರುಕತ್ತಿನ ದೇವನಾಗಿಯ ಕರ್ತ ಅವಳಿಗೆ ಅವಳ ಸೇದ ಪಾಪತಿಲಿಂದ ವಿಡುದಲೆ ಕೊಡುಕಂಬಡಿಯಾಗ ಕರ್ತರ್ ಮರುಬಡಿಯಮ ಸಂದರ್ಭತ್ತೆಯೂ ವಾಯ್ಪೆಯೂ ಉಂಡು ಪಣಿನಾಲ್ ಅವರಲ್ಲಿ ಮನ್ನಿತ್ತು ಅವಳಿಗೆ ವಿಡುದಲೆ ಕೊಡುತ್ತು ಅವಳು ಸಮಾಧಾನವಾಗಿ ಅವಳು ಸಂತೋಷವಾಗಿ ವಾಳವೇಂಡುಮ ಎಂಬುದೇ ಕರ್ತನುಡಿಯ ನೋಕಮಾಯಿ ಕಾಣಪಟ್ಟು ಕೊಂಡಿರುತ್ತದೆ. ಅವರು ತಪ್ಪು ಮಾಡಿಬಿಟ್ಟರು, ಅಪರಾಧದಲ್ಲಿ ಕಾಣಲ್ಪಡುತ್ತಾ ಇದ್ದಾರೆ ಎಂಬುದಾಗಿ ಹೇಳಿ ದೇವರು ಸುಮ್ಮನೆ ಬಿಡದೆ ಮನಮರುಗುವಂತಹ ದೇವರು ಮತ್ತೆ ಅವರು ಚೆನ್ನಾಗಿ ಸಂತೋಷದಿಂದ ಜೀವನವನ್ನು ಸಾಗಿಸಬೇಕೆಂಬುದಾಗಿ ಅವರಿಗೆ ಮಾರ್ಗವನ್ನು ಉಂಟು ಮಾಡುವುದನ್ನು ನೋಡುತ್ತೇವೆ. ಸತ್ಯವೇದವೇನು ಹೇಳ್ತದೆ? ಪಾವಂ ಸೈಗಿರವನ್ ವಾಳ್ವಡೆಯ ಮಾಟ, ಪಾಪವನ್ನು ಮಾಡುವಂತವನು ಬದುಕನು. ಅನೇಕ ನರಗಳ கர்த்தர் இதை கண்டுகொள்ள மாட்டார் என்று சொல்லி நம்மை நாமே ஏமாற்றிக் கொண்டிருக்கின்றோம். ಅನೇಕ ವೇಳೆಗಳಲ್ಲಿ ಕರ್ತನು ನಮ್ಮನ್ನು ನೋಡುವುದಿಲ್ಲ, ಅದನ್ನು ದೃಷ್ಟಿಸುವುದಿಲ್ಲ ಎಂಬುದಾಗಿ ಹೇಳಿ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತಾ ಇದ್ದೇವೆ. ಗಲೇಷ್ಯನ ಪುಸ್ತಕದಲ್ಲಿ 7:7 ಯು ಕೆನಾಟ್ ಫೂಲ್ ಗಾಡ್, ಸೊ ಡೋಂಟ್ ಮೇಕ್ ಎ ಫೂಲ್ ಆಫ್ ಯುವರ್ ಸೆಲ್ಫ್, ಯು ವಿಲ್ ಹಾರ್ವೆಸ್ಟ್ ವಾಟ್ ಯು ಪ್ಲಾಂಟ್. ಆದ್ದರಿಂದ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6:7 ಹೇಳಲ್ಪಟ್ಟಿದೆ, ಮೋಸ ಹೋಗಬೇಡಿರಿ, ನಿಮ್ಮನ್ನು ನೀವೇ ಮೋಸಪಡಿಸಿಕೊಳ್ಳಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಒರುವೇಳೆ ಪೊರಾಮೆಯೂ ಎರಿಚಲೂ ನಾವು ವಿಧೈಪೋಮೆಂದಾಲ್ ನಮಗೆ ಕಿಡೈಪದೆಲ್ಲ ಮುರಿದು ಪೋನ ಉರವುಗಳು ತಾನ್. ಒಂದು ವೇಳೆ ನಾವು ಉರಿಗೊಳ್ಳುವಿಕೆಯನ್ನು ಹೊಟ್ಟೆ ಕಿಚ್ಚವನ್ನು ಬಿತ್ತುವುದಾದ್ರೆ ನಮಗೆ ಸಿಕ್ಕುವುದೆಲ್ಲ ಮುರಿದಂತ ಬಂಧಗಳೇ. ಒರುವೇಳೆ ಪೇರಾಸೆಯನ್ನು ವಲತ್ತುಕೊಂಡಿರುಪೋಮೆಂದ್ರಾಲ್ ನಮಗೆ ಕಿಡೈಪದೆಲ್ಲಾಂ ಏಮಾತ್ರಮೂ ಪೊಯ್ಯೂ ತಿರುಟುದನಮೂ ತಾನ್. ಒಂದು ವೇಳೆ ನಾವು ದುರಾಸೆಯನ್ನು ಬೆಳೆಸಿಕೊಳ್ಳುವುದಾದ್ರೆ ನಮಗೆ ಸಿಗುವಂತದೆಲ್ಲ ಬರೀ ಮೋಸ ಮತ್ತು ಸುಳ್ಳು ಮಾತ್ರವೇ. ನಮ್ಮ ದೇವನಾಗಿಯ ಕರ್ತರೆ ಎಪ್ಪೋದು ಮನ್ನಿಪ್ಪದಕ್ಕಾಗವೇ ಕಾತುಕೊಂಡಿರುಕಿನ್ರ. ನಮ್ಮ ದೇವರಾಗಿರುವಂತಹ ಕರ್ತನು ಯಾವಾಗಲೂ ನಮ್ಮನ್ನು ಕ್ಷಮಿಸುವುದಕ್ಕಾಗಿ ಕಾಯುತ್ತಾ ಇದ್ದಾನೆ.
ಯೋಸೇಪನ ಜೀವಿತದಲ್ಲಿ ಗಮನಿಸಿ ನೋಡುವಂತ ಸಮಯದಲ್ಲಿ ಆತನು ಕುಣಿಯಲ್ಲಿ ಒಂಟಿಯಾಗಿ ಮೊರೆಡುವಾಗಲು ಮತ್ತು ಅವನು ಬೇರೆ ತಪ್ಪು ಅಪರಾಧವನ್ನು ಅವನ ಮೇಲೆ ಹೊರಿಸಿ ಸೆರೆಮನೆಯಲ್ಲಿ ಹಾಕಿದಂತ ಸಮಯದಲ್ಲಿಯೂ ಸಹ ದೇವರು ಆತನ ಸಂಗಡ ಇದ್ದನು. ಎಲ್ಲರೂ ಕೈವಿಟ್ಟು ಹೋನಾಲೂ ಕೂಡ ನಮ್ಮ ದೇವನಾಗಿಯ ಕರ್ತ ಅಂದ ಸೂಳಿಲೇ ನಮ್ಮೋಡು ಕೂಡ ಇರುಂದು ನಮ್ಮೈ ತಿಡಪಡುತ್ತಿ ನಮಗೆ ವಳಿಯೇ ಉಂಡು ಪಣಿಗರಾಯ್ ಕಾಣಪಟ್ಟುಕೊಂಡಿರಕೇಂದ್ರಾ. ಎಲ್ಲರೂ ನಮ್ಮನ್ನು ಕೈಬಿಟ್ಟು ಹೋಗುವಂತ ಪರಿಸ್ಥಿತಿಯಲ್ಲಿಯೂ ನಮ್ಮ ದೇವರಾಗಿರುವಂತಹ ಕರ್ತನು ಆ ಒಂದು ಸನ್ನಿವೇಶಗಳಲ್ಲಿಯೂ ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ದೃಢಪಡಿಸಿ ಧೈರ್ಯಪಡಿಸುವಂತವನಾಗಿದ್ದಾನೆ. ನಾವು ಇದೇ ನಮ್ಮೊಡೆಯ ಪಿಳ್ಳೆಗಳು ವಾಳ್ಕಲೆ ನಾವು ಗಮನಿಕಲ. ನಾವು ಇದನ್ನು ನಮ್ಮ ಮಕ್ಕಳ ಜೀವಿತದಲ್ಲಿ ಗಮನಿಸಬಹುದು. ಎಕ್ಸಾಮ್ ಪಿಳ್ಳೆಗಳು ಆಗ ಹೋಗುವುದಾನ ವೇಳೆಯಲ್ಲಿ ಮಕ್ಕಳು ಪರೀಕ್ಷೆ ಬರೆಯುವುದಕ್ಕೆ ಹೋಗುವಾಗ ಅವ್ಳು ಭಯಪಟ್ಟುಕೊಂಡಿರ್ಪಾಂಗ. ಅವರು ಭಯಪಡುತ್ತಾ ಇರ್ತಾರೆ. ಅಯ್ಯೋ ಭಯಮಾ ಇರುತ್ತೆ, ನಾನು ಎಪ್ಪಡಿ ಪೋಯ್ ಎಳುದುವೆ, ನಾನು ಹೇಗೆ ಹೋಗಿ ಬರೆಯುವೆನೋ ಎಂಬುದಾಗಿ ಭಯಪಡ್ತಾ ಇದ್ದೇನೆ. ಅದಕ್ಕೆ ತಗಪ್ಪನ ತಾಯಿ ಏನ ಸಲುವಾಂಗ. ಆಗ ತಂದೆ ತಾಯಿ ಏನ್ ಹೇಳ್ತಾರೆ, ನೀ ಭಯಪಡಾದೆ, ನೀನು ಭಯ ಪಡಬೇಡ, ನಾನು ಕೂಡವೇ ವರೇನು, ನಾನು ನಿನ್ನ ಸಂಗಡ ಬರ್ತೀನಿ. ಅಪ್ಪಡಿಯ ನೀಗ ವರಿಂಗಲ ಅನ್ನುವಾಂಗ. ಆಗ ಮಕ್ಕಳು ಹೇಳ್ತಾರೆ, ನೀ ಬರ್ತೀರಾ ಅಂತ. ಆಮಾಮ ನಾ ಒಂದು ಕೂಟ್ನ ವಂದು ಹಂಗ ಒಟ್ಟಿಟ್ಟು ನಾ ಹಂಗೇ ಇರುಪೆ, ನೀ ನನ್ನ ಎಳ್ದಿಟ್ಟು ವಾ ಅನ್ನುವಾಂಗ. ನಾನು ನಿನ್ನ ಕರ್ಕೊಂಡೋಗಿ ನಿನ್ನ ಬಿಟ್ಟು ಅಲ್ಲೇ ನೀನು ಪರೀಕ್ಷೆ ಬರೆಯೋವರೆಗೂ ಅಲ್ಲೇ ಇರ್ತೀನಿ ಅಂತ ಹೇಳಬೇಕಾದ್ರೆ ಹೇಳಿ ನೀನು ಚೆನ್ನಾಗಿ ಬರೆದು ಬಿಟ್ಟು ಬಾ ಅಂತ ಹೇಳ್ತಾರೆ. ತಗಪ್ಪನ ತಾಯಿ ನಮ್ಮೋಡು ಕೂಡ ಅಂತ ಇಡತ್ತಲ್ಲಿ ಇರ್ಕ್ರಾಂಗ ಎಂದ್ರದಾನೆ. ಅಂತ ಒಂದು ಕಾರ್ಯಮೇ ಅಂತ ಪಿಳೆಗಳಿಗೆ ಧೈರ್ಯತೆಯೂ ಬೆಲತೆಯೂ ಕೊಡುಕ್ರದಾಯ್ ಕಾಣಪಟ್ಟು ಕೊಂಡಿರಕ್ಕಿರದು. ತಂದೆ ತಾಯಿಯು ನಮ್ಮ ಸಂಗಡ ಇದ್ದಾರೆ ಎಂದು ಹೇಳುವಂತಹ ಸಮಯದಲ್ಲಿಯೇ ಆ ಒಂದು ಕಾರ್ಯವೇ ಮಕ್ಕಳಿಗೆ ಧೈರ್ಯವನ್ನು ಕೊಡುವಂತದಾಗಿ ಕಾಣಲ್ಪಡ್ತಾ ಇದೆ. ಅಂತ ಎಕ್ಸಾಮ್ ಎಳೆದ ಪೋದು ಅಂತ ಪಿಳ್ಳೆಂಗ ತಾ ಆ ಪರೀಕ್ಷೆ ಬರೆಯೋದೇನೋ ಮಕ್ಕಳೇ. ಸೋದನೆಯೇ ಅವಳ ಸಂಧಿಕ ಪೋವದು ಅಂತ ಪಿಳ್ಳೆಗಳು ತಾನ. ಶೋಧನೆಯನ್ನು ಸಹಿಸುವಂತದ್ದು ಸಂಧಿಸುವಂತದ್ದು ಆ ಮಕ್ಕಳೇ. ಅವಳಿಗೆ ವೇಣಿದ ಆನಂದ ಕಾನ್ಫಿಡೆನ್ಸ್ ಅಂತ ಧೈರ್ಯ ಅಂತ ಬಲ ಎಂಗಿರುದು ವರದು ಅವಳುಡೆಯ ತಗಪ್ಪನ್ ತಾಯ್ ಅಂಗೇ ಇರುಕ್ರಾರ್ಗಳ್ ಎಂದದಾನೆ. ಅಂತ ಒಂದು ಕಾರ್ಯಂ ಅವಳೆ ಅಪಡಿಯ ಬಲಪಡುತ್ತಿರುತ್ತದೆ. ಅವರಿಗೆ ಬರುವಂತಹ ಧೈರ್ಯವು ಬಲವು ತಂದೆ ತಾಯಿಯು ಅವರ ಸಂಗಡ ಇದ್ದಾರೆ ಎಂದು ಹೇಳುವಂತದ್ದೇ ಅವರನ್ನು ಬಲಪಡಿಸುವಂತದ್ದಾಗಿ ಕಾಣಲ್ಪಡುತ್ತದೆ. ಓ ಸಿರಸಾಲೆಯಲ್ಲೇ ಅಂಗ ಯೋಸೇಫ್ ಸೋರ್ಂದ ಬಳದು ಕರ್ತನಮೋಡು ಕೂಡ ಇರುಕಾನೆ. ಅಂತ ಒಂದು ಕಾರ್ಯಂ ಅವನ ಮರುಬಡಿಯು ಆಯ್ತಿಡಪಡುತ್ತದೆ. ಸೆರೆಮನೆಯಲ್ಲಿ ಯೋಸೇಪನು ಇದ್ದಂತಹ ಸಮಯದಲ್ಲಿಯೂ ಕರ್ತನು ತನ್ನನ್ನು ಬಲಪಡಿಸುವಂತಾನೆ ಎನ್ನುವಂತ ಆ ಧೈರ್ಯವು ಆತನಲ್ಲಿ ಕಾಣಲ್ಪಟ್ಟಿತು. God was with him to make a way. ದೇವರು ಆತನಿಗೆ ಮಾರ್ಗವನ್ನು ಉಂಟು ಮಾಡುವುದಕ್ಕೆ ಆತನ ಸಂಗಡಲ್ಲಿ ಕಾಣಲ್ಪಟ್ಟನು. ಹಲ್ಲೆಲೂಯಾ ಹಲ್ಲೆಲೂಯಾ. ಕೊರಿಯಾ ದೇಶದಲ್ಲೇ ಒಂದು பெரிய ஒரு ಬಿಸಿನೆಸ್ ಮ್ಯಾನ್ ಉಪ್ಪು ವ್ಯಾಪಾರ ಪಣ್ಣಿಗಿರವರ್. ಕೊರಿಯಾ ದೇಶದಲ್ಲಿ ಒಬ್ಬ ದೊಡ್ಡ ವ್ಯಾಪಾರಿಯು ಉಪ್ಪಿನ ವ್ಯಾಪಾರ ಮಾಡುವಂತವರು. ಅವರುಡೆ ಗುಡಾವಿನಲ್ಲೇ ಉಪ್ಪುಗಳು ಅಪಡಿಯಾಗ ಪ್ಯಾಕ್ ಪಣಿ ಅಪಡಿಯ ವೈತುಕೊಂಡಿರುತ್ತಾರ. ಕೋಡಿ ಕೋಡಿಯಾನ ರೂಪಾಯಿಗಳು ವರ್ತ್ ಉಪ್ಪುಗಳೇ ಅಪಡಿಯ ನಿರಪಿ ವೈತಿರುತ್ತಾರ.
ಅವರು ತಮ್ಮ ಗೋದಾಮಿನಲ್ಲಿ ಅನೇಕ ಕೋಟಿಗಟ್ಟಲೆ ಬೆಲೆ ಬಾಳುವಷ್ಟು ಉಪ್ಪನ್ನು ಅಲ್ಲಿ ಶೇಖರಣೆ ಮಾಡಿಟ್ಟಿದ್ದರು. ಒಂದು ನಾಳಲ್ಲಿ ಹಂಗೆ ಮಳೆ ಬಂದು ಎಲ್ಲ ಉಪ್ಪೂ ಅಪಡಿಯಾಗಿ ಕರೆಂದು ಹೋನದು. ಒಂದು ದಿನದಲ್ಲಿ ಮಳೆಯು ಹೆಚ್ಚಾಗಿ ಸುರಿದು ಇದ್ದಂತ ಉಪ್ಪೆಲ್ಲವೂ ಕರಗಿ ಹೋಯಿತು. ಅಪ್ಪೋದೆ ಅವರಿಗೆ ಪಾಸ್ಟರ್ ಅವರಿಗೆ ಪಾರ್ಕಂಬಡಿಯಾಗಿ ಅವರಿಗೆ ಫ್ಯಾಕ್ಟರಿಗೆ ಹೋಗಿ ನಿನ್ನ ಪಾಕ್ರಾರೆ ಎಲ್ಲ ಉಪ್ಪುಗಳೆಲ್ಲ ಕರೆಂದು ಹೋಗಿರ್ಕದಾನೆ ಅಂತ ತನ್ನಿನ ಮಾತಲೇ ಅಂತ ಬಿಸ್ನೆಸ್ ಮನ್ ಅಪಡಿ ನಿಂದು ಕೊಂಡಿರ್ಕಿನ್ರಾರ. ಆಗ ಅವರ ಬೋಧಕರು ಹೋಗಿ ನೋಡುವಂತ ಸಮಯದಲ್ಲಿ ಆ ಫ್ಯಾಕ್ಟರಿಯಲ್ಲಿ ಆ ಉಪ್ಪೆಲ್ಲ ಕರಗಿ ಹೋದಂತ ಸಮಯದಲ್ಲಿ ಆ ವ್ಯಾಪಾರಿಯು ಅವುಗಳ ಮಧ್ಯದಲ್ಲಿ ನಿಂತುಕೊಂಡಿದ್ದಾರೆ. ಅಪ್ಪೋದಿಂದ ಪಾಸ್ಟರ್ ಕೇಳ್ತಾರೆ, ಬ್ರದರ್ ಹೌ ಆರ್ ಯು. ಆಗ ಆ ಪಾಸ್ಟರ್ ಕೇಳಿದ್ರು, ಸಹೋದರರೆ ನೀವು ಹೇಗಿದ್ದೀರಾ? ಅದಕ್ಕೆ ಅಂದ ಸಗೋನ್ ಸೊನ್ನಾರೆ, ಪಾಸ್ಟರ್ ಎನಕ್ಕೆ ಇರಂದದೆ ಎಲ್ಲಾ ಹೋಯ್ಚಿ. ಆಗ ಆ ವ್ಯಾಪಾರಿಯು ಪಾಸ್ಟರ್ ನೋಡಿ ಹೇಳಿದ್ರು, ಪಾಸ್ಟರ್ ನನಗೆ ಇದ್ದದ್ದು ಎಲ್ಲವೂ ಹೊರಟು ಹೋಯಿತು. ಇಡೀ ಪಣವೆಲ್ಲಾಂ ತಣ್ಣಿಯಾಗಿ ಕರಗಿ ಹೋನದು. ನನ್ನ ಹಣವೆಲ್ಲವೂ ನೀರಾಗಿ ಕರಗಿ ಹೋಯಿತು. ಬಟ್ ಮೈ ಗಾಡ್ ಇಸ್ ವಿತ್ ಮೀ. ಆದರೂ ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಎಲ್ಲಾಂ ಹೋಯ್ಚಿ, ಆನಾಲೂ ಎನ್ನುಡೆ ದೇವನ್ ಮಾತ್ರ ಮೆನ್ನೆ ಬಿಟ್ಟು ಹೋಗಲೇನರ. ಎಲ್ಲವೂ ಹೊರಟು ಹೋಯಿತು, ಆದರೂ ಸಹ ನನ್ನ ದೇವರು ನನ್ನನ್ನು ಬಿಟ್ಟು ಹೋಗಲಿಲ್ಲ ಎಂದು ಹೇಳಿದ್ರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರ್ ನಮಕ್ಕೆ ಒಳಿಯ ಉಂಡು ಪಣ್ಣಿಗಿರವ ನಮ್ಮೋಡ ಕೂಡ ಇರಂದು. ಆತನು ನಮ್ಮ ಸಂಗಡ ಇದ್ದುಕೊಂಡು ನಮಗೆ ಮಾರ್ಗವನ್ನು ಉಂಟು ಮಾಡುವಾತನಾಗಿದ್ದಾನೆ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲ ಬಿಟ್ಟು ಪೋನಾ ಕೂಡ ನಮ್ಮ ದೇವನಾಗಿ ಕರ್ತನು ನಮ್ಮೋಡು ಕೂಡ ಇರಂದು ಅಂದ ಇಡತ್ತಲೇ ನಮಕ್ಕೆ ಒಂದು ವಳಿಯೇ ಉಂಡು ಪಣ್ಣಿಗಿನ್ರಾ. ಎಲ್ಲರೂ ಬಿಟ್ಟು ಹೋದರೂ ಸಹ ದೇವರಾಗಿರುವಂತ ಕರ್ತನು ನಮ್ಮ ಸಂಗಡ ಇದ್ದುಕೊಂಡು ಆ ಒಂದು ಸನ್ನಿವೇಶಗಳಲ್ಲಿಯೂ ನಮಗೆ ಮಾರ್ಗವನ್ನು ಉಂಟು ಮಾಡುತ್ತಾನೆ. ಮೂರಾವದಾಗಿ ನಮ್ಮನುಡಿ ದೇವನಾಗಿಯ ಕರ್ತನು ನಮಗೆ ತಕ್ಕ ಉದವಿಯೂ ಜ್ಞಾನತೆಯೂ ಕೊಡುತ್ತೆ. ಅವರು ಅದಕ್ಕೇದಾನ ಸಂದರ್ಭಗಳನ್ನು ಕೊಡುತ್ತೆ ನಮ್ಮ ಮರುಬಡಿಯಾಗ ಉಯಿರ್ಪಿಕ್ಕ ಸೇಗಿನ್ರಾರ್. ಮೂರನೇದಾಗಿ ಗಮನಿಸಿ ನೋಡಬೇಕಾದ್ರೆ ನಮ್ಮ ದೇವರಾಗಿರುವಂತಹ ಕರ್ತನು ನಮಗೆ ಬೇಕಾದಂತ ಜ್ಞಾನ, ಸಹಾಯ ಮತ್ತು ಅವಕಾಶಗಳನ್ನು ಕೊಟ್ಟು ಅದಕ್ಕೆ ಬೇಕಾದಂತ ಮಾರ್ಗವನ್ನು ಉಂಟು ಮಾಡುವಂತವನಾಗಿದ್ದಾನೆ. ಗಮನಿಸಿಕೊಂಡೋ ಅಪ್ಪೋಸ್ತಲ ಪತ್ರ 7:10 ಸೊಲ್ಗಿರುತ್ತೆ, ಗಾಡ್ ಗೇವ್ ಹಿಮ್ ಅ ಫೇವರ್ ಬಿಫೋರ್ ಫ್ಯಾರೋ ಕಿಂಗ್ ಆಫ್ ಈಜಿಪ್ಟ್. ಗಾಡ್ ಆಲ್ಸೋ ಗೇವ್ ಜೋಸೆಫ್ ಅನ್ಯೂಶುವಲ್ ವಿಸ್ಡಮ್. So that Pharaoh appointed him as a governor over the Egypt and put him in a charge of all affairs of the palace. ಅಲ್ಲಿ ಅಪೊಸ್ತಲರ ಕೃತ್ಯಗಳು 7:10 ನೋಡುತ್ತೇವೆ. ಅಲ್ಲಿ ದೇವರು ಅವನ ಸಂಗಡ ಇದ್ದು ಅವನಿಗೆ ಬಂದ ಎಲ್ಲಾ ಸಂಕಟಗಳಿಂದ ಅವನನ್ನು ಬಿಡಿಸಿ ಐಗುಪ್ತ ದೇಶದ ಅರಸನಾದ ಪರೋಹನ ಸಮ್ಮುಖದಲ್ಲಿ ದಯಾಪಾತ್ರನು ಜ್ಞಾನವುಳ್ಳವನು ಆಗಿರುವಂತೆ ಅನುಗ್ರಹಿಸಿದನು. ಪರೋಹನು ಅವನನ್ನು ಐಗುಪ್ತ ದೇಶದ ಮೇಲೆಯೂ ತನ್ನ ಎಲ್ಲಾ ಮನೆಯ ಮೇಲೆಯೂ ಅಧಿಕಾರಿಯಾಗಿ ಇಟ್ಟನು. ಈಗ ಗಮನಿಕೊಂಡ್ರೋ ಕರ್ತರ್ ಯೋಸೆಫಿಗೆ ವಿಶೇಷತ್ವರ ಜ್ಞಾನತೆ ಕೊಡುಕಿಂದಾಳ್. ಅಂಗೆ ಪಾರ್ವೋನ್ ಇಡತ್ತಲೇ ಇರಂದು ಉದವಿಯೇ ಕೊಂಡು ವರುಗಿಂದಾಳ್. ಅಂಗೆ ಒಂದು ಗವರ್ನರಾಗೆ ಇಂಗೆ ಯೋಸೆಫೈ ಮಾತ್ರಗಿಂದಾಳ್. ಯೋಸಿತ್ತು ಪಾರ್ಪಂ ಕರ್ತದ ಕೆಟ್ಟದಾನೇ ಆಪರ್ಚುನಿಟೀಸ್, ಅದು ಕೆಟ್ಟದಾನೇ ಸಂದರ್ಭಗಳೇ ಉರುವಾಕಿ ಕೊಂಡುದಾನೆ ಇರುಕಿಂದಾಳ್. ಇಲ್ಲಿ ನಾವು ಗಮನಿಸಿ ನೋಡುತ್ತೇವೆ, ಯೋಸೇಫನಿಗೆ ಕರ್ತನು ಬೇಕಾದಂತ ಜ್ಞಾನವನ್ನು ದಯಪಾಲಿಸಿ ಸಹಾಯವನ್ನು ದೊರಕಿಸಿಕೊಟ್ಟು ಅದಕ್ಕೆ ಬೇಕಾದಂತ ಅವಕಾಶಗಳನ್ನು ಉಂಟು ಮಾಡಿ ಮಾರ್ಗಗಳನ್ನು ಉಂಟು ಮಾಡುವಂತವನಾಗಿ ಕಾಣಲ್ಪಡುತ್ತಾ ಇದ್ದಾನೆ. ಒಂದು ವೇಳೆ ಯೋಸೇಫೈ ಅಡಿತ್ತು ಅಂತ ಗೆಣಟರಲ್ಲಿ ಪೊಟ್ಟಿಕೊಂಡು ಅವನು ಯೋಸಿದಿರ್ಪಾನ್, ಎಲ್ಲಾ ಮುಡಿಂದದು ಎಂದು ಸೊಲ್ಲಿ. ಒಂದು ವೇಳೆ ಯೋಸೇಫನನ್ನು ಹೊಡೆದು ಆ ಒಂದು ಬಾವಿಯಲ್ಲಿ ಹಾಕಿರುವಂತ ಸಮಯದಲ್ಲಿ ನನ್ನ ಜೀವನವೇ ಮುಗಿಯಿತು ಎಂಬುದಾಗಿ ಆತನು ಒಂದು ವೇಳೆ ತಿಳಿದುಕೊಂಡಿದ್ದಿರಬಹುದು. ಬಟ್ ಗಾಡ್ ಮೇಕ್ಸ್ ಎ ವೇ ವೇರ್ ದೇರ್ ಇಸ್ ನೋ ವೇ. ಆದರೆ ನಮ್ಮ ದೇವರು ಮಾರ್ಗವೇ ಇಲ್ಲದಿರುವಂತ ಸ್ಥಳದಲ್ಲಿ ಮಾರ್ಗವನ್ನು ಉಂಟು ಮಾಡುವಂತವನಾಗಿದ್ದಾನೆ. ಹಂಗೆ ಗಾವನಿಕೊಂಡು ಹಂಗೆ ಯೋಸೆಫ್ ಮೇಲೆ ವೀಣಾನೆ ಒಂದು ಪಳಿಯ ಪೋಟ್ಟು ಅವನ ಸಿರಿಸಾಲೆ ಅಡಿತಬಳದು ಕೂಡ ಯೋಸಿತಿರುಪಾನ ಯೋಸೆಫ್, ಅಯ್ಯೋ ಎನ್ನುಡೆ ವಾಳ್ಕೆ ಮುಡಿಂದದೆ ಎಂದು ಸೊಲ್ಲಿ. ಯೋಸೇಫನನ್ನು ಆತನ ಮೇಲೆ ತಪ್ಪು ಅಪರಾಧವನ್ನು ಹೊರಿಸಿ ಅವನನ್ನು ಸೆರೆಮನೆಗೆ ಹಾಕಿದಂತ ಸಮಯದಲ್ಲಿಯೂ ಅಯ್ಯೋ ನನ್ನ ಜೀವನವೇ ಮುಗಿಯಿತು ಎಂಬುದಾಗಿ ಒಂದು ವೇಳೆ ತಿಳಿದುಕೊಂಡಿದ್ದಿರಬಹುದು. ಬಟ್ ಗಾಡ್ ಮೇಕ್ಸ್ ಎ ವೇ ವೇರ್ ದೇರ್ ಇಸ್ ನೋ ವೇ. ಆದರೆ ಮಾರ್ಗವೇ ಇಲ್ಲದಿರುವಂತ ಸ್ಥಳದಲ್ಲಿ ದೇವರು ಮಾರ್ಗವನ್ನು ಉಂಟು ಮಾಡುವಂತವನಾಗಿದ್ದಾನೆ. ಅವರು ವನಾಂದರತಲೇ ವಳಿಗಳೇ ಉಂಟು ಪಣ ದೇವನಾಗಿ ಕಾಣಪಟ್ಟುಕೊಂಡಿರಕಿಂದ್ರಾ. ಆತನು ಅರಣ್ಯಗಳಲ್ಲಿ ಮಾರ್ಗಗಳನ್ನು ಉಂಟು ಮಾಡುವಂತವನಾಗಿ ಕಾಣಲ್ಪಡುತ್ತಾ ಇದ್ದಾನೆ. ವೇದವು ಸೊಲಿಗಿರದು, ಸತ್ಯವೇದವು ಹೇಳುತ್ತದೆ. ಅವನ್ ವೇದ
ಅರಣ್ಯದಲ್ಲಿ ಮಾರ್ಗವನ್ನು ಮತ್ತು ಯಾರಿಗೂ ತಿಳಿಯದಂತ ಸ್ಥಳಗಳನ್ನು ನಿಮಗೆ ನೆರವೇರಿಸುವನು ಎಂಬುದಾಗಿ. ವಳಿಯಿಲ್ಲದ ಇಡತ್ತಲೆ ಉನಕ್ಕೆ ವಳಿ ಉಂಡು ಪಣ್ಣುವಾರ್. ಕರ್ತನು ಮಾರ್ಗವೇ ಇಲ್ಲದಿರುವಂತ ಸ್ಥಳದಲ್ಲಿ ನಿಮಗೆ ಮಾರ್ಗವನ್ನು ಉಂಟು ಮಾಡುವಂತವನಾಗಿ ಕಾಣಲ್ಪಡ್ತಾ ಇದ್ದಾನೆ. ವಾಳ್ಕೆಯಿನ ಮುಡಿವು என்னுடைய ಕಾರ್ಯಗಳ ಮುಡಿವೇನು ನೆನೆಕಾದೆ ಕರ್ತರ್ ಉನಕ್ಕೆ ವಳಿ ಉಂಡು ಪಣ್ಣುವರಾಯ್ ಕಾಣಪಟ್ಟು ಕೊಂಡಿರಕಿಂದ್ರಾ. ನನ್ನ ಜೀವನದ ಕೊನೆ ನನಗೆ ಮಾರ್ಗವೇ ಇಲ್ಲ ಎಂಬುದಾಗಿ ತಿಳಿದುಕೊಂಡಿರಬೇಡ. ದೇವರು ನಿನಗೆ ಮಾರ್ಗವನ್ನು ಉಂಟು ಮಾಡುವಂತವನಾಗಿದ್ದಾನೆ. ಆಂಡ್ರೂ ಕೊಪ್ಪು ಕೊಡು, ಕರ್ತರ್ ಉನಕ್ಕೆ ವಳಿಯೇ ತೆರಪಾರ್. ದೇವರಿಗೆ ಒಪ್ಪಿಸಿಕೊಡು, ದೇವರು ನಿನಗೆ ಮಾರ್ಗವನ್ನು ಉಂಟು ಮಾಡುವನು. ಕರ್ತರ್ ಉನ್ನೈ ಆಶೀರ್ವದಿಪಾರಾಗೆ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಈ ಒಂದು ಸಮಯದಲ್ಲಿ ದೇವರ ಸಂದೇಶವನ್ನು ಕೇಳಿದಂಥ ನಮ್ಮ ಜೀವಿತದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ, ನಾವಿರುವಂಥ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ ನಾವು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸೋಣ. ಒಂದು ವೇಳೆ ಮಾರ್ಗವೇ ಇಲ್ಲ ಎಂಬುದಾಗಿ, ನನ್ನ ಜೀವಿತ ಮುಗಿಯಿತು ಎಂಬುದಾಗಿ ತಿಳಿದುಕೊಂಡಿರುವಂಥ ನನ್ನ ಪ್ರೀತಿಯುಳ್ಳ ದೇವಜನರೇ, ಕರ್ತನು ಮಾರ್ಗವನ್ನು ಸಿದ್ಧಪಡಿಸುವವನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ಯೋಸೇಫನ ಜೀವಿತದಲ್ಲಿ ಬರಗಾಲದಲ್ಲಿಯೂ ಕೂಡ ಇಸ್ರೇಲ್ ಜನರಿಗೆ ಆ ಒಂದು ಸ್ಥಳದಲ್ಲಿ ಯೋಸೇಫನ ಮುಖಾಂತರವಾಗಿ ಮಾರ್ಗವನ್ನು ಸಿದ್ಧಪಡಿಸಿದ ದೇವನು. ಇನ್ನು ಮೇಲೆ ಮುಗಿಯಿತು ಎಂಬುದಾಗಿ ತಿಳಿದುಕೊಂಡಿರುವಂಥ ಸಮಯದಲ್ಲಿ ಕರ್ತನು ಮಾರ್ಗವನ್ನು ಸಿದ್ಧಪಡಿಸಿದ ಹಾಗೆ ಈ ದಿನದಲ್ಲೂ ನಮ್ಮ ಜೀವಿತದಲ್ಲೂ ಅದೇ ಕರ್ತನು ಮಾರ್ಗವನ್ನು ಸಿದ್ಧಪಡಿಸುವವನಾಗಿದ್ದಾನೆ. ಒಂದು ವೇಳೆ ಇಸ್ರೇಲ್ ಜನರ ಜೀವಿತದಲ್ಲಿ ನಮ್ಮನ್ನು ವಿಮೋಚಿಸುವವರು ಯಾರು, ನಮ್ಮನ್ನು ನಡೆಸುವವರು ಯಾರು ಎಂಬುದಾಗಿ ಇರುವಂಥ ಸಮಯದಲ್ಲಿ ಕರ್ತನು ಒಂದು ಮಾರ್ಗವನ್ನು ಸಿದ್ಧಪಡಿಸಿದನು. ಅದು ಮೋಶೆ ಮುಖಾಂತರವಾಗಿಯೇ ಇಸ್ರೇಲ್ ಜನರನ್ನು ಬಿಡಿಸುವುದಕ್ಕೆ ಸಾಧ್ಯವಾಯಿತು. ಅದೇ ರೀತಿಯಾಗಿ ಈ ದಿನದಲ್ಲೂ ಕರ್ತನಾಗುವಂಥ ಯೇಸು ಕ್ರಿಸ್ತನು ನಮ್ಮನ್ನು ಕೂಡ ಆತನು ಬಿಡಿಸಲು ಶಕ್ತನಾಗಿದ್ದಾನೆ. ಒಂದು ವೇಳೆ ನಮಗೆ ದಿಕ್ಕಿಲ್ಲ ಎಂಬುದಾಗಿ ನೀವು ಯೋಚನೆ ಮಾಡುತ್ತಾ ಇರಬಹುದು, ಒಂದು ವೇಳೆ ನಮ್ಮನ್ನು ಯಾರು ಕರುಣಿಸುತ್ತಾರೆ ಎಂಬುದಾಗಿ ನೀವು ಯೋಚನೆ ಮಾಡುತ್ತಾ ಇರಬಹುದು. ಆದರೆ ಕರ್ತನಾಗುವಂಥ ಯೇಸು ಕ್ರಿಸ್ತನು ದಿಕ್ಕಿಲ್ಲದಿರುವವರಿಗೂ ಕರುಣಿಸದೇ ಇರುವವರಿಗೂ ಕರ್ತನ ಕನಿಕರವು ಕರ್ತನ ದಿಕ್ಕನ್ನು ತೋರಿಸುವವನಾಗಿ ನಮ್ಮ ಮಧ್ಯದಲ್ಲಿ ಆತನು ಪ್ರಸನ್ನನಾಗಿದ್ದಾನೆ. ಎಲ್ಲಿ ಇಬ್ಬರು ಮೂರು ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ಹೇಳಿದಂಥ ದೇವರು ಇವತ್ತು ನಿಮ್ಮ ಮಧ್ಯದಲ್ಲಿ ಆತನು ವಾಸ ಮಾಡುವವನಾಗಿದ್ದಾನೆ. ನಿಮ್ಮ ಕಣ್ಣೀರನ್ನು ಒರೆಸುವುದಕ್ಕಾಗಿ, ನಿಮ್ಮ ದಿಕ್ಕನ್ನು ಬದಲಾಯಿಸುವುದಕ್ಕಾಗಿ, ಜೀವಿತವೇ ಇಲ್ಲ ಎಂಬುದಾಗಿ ಹೇಳುವಂಥ ನಿನ್ನ ಜೀವಿತವನ್ನು ಮತ್ತೆ ಚಿಗುರು ಒಡೆಯುವಂತೆ ಮಾರ್ಪಡಿಸುವುದಕ್ಕಾಗಿ ಕರ್ತನು ನಮ್ಮ ಮಧ್ಯದಲ್ಲಿ ವಾಸ ಮಾಡುವವನಾಗಿದ್ದಾನೆ. ದೇವರೇ, ಈ ದಿನದಲ್ಲಿ ಸಂದೇಶವನ್ನು ಕೇಳುತ್ತಿರುವಂಥ ನಿನ್ನ ಮಕ್ಕಳ ಜೀವಿತವನ್ನು ಒಂದು ವಿಶೇಷವಾಗಿ ಅವರ ಜೀವಿತವನ್ನು ನೀವು ಮಾರ್ಪಡಿಸು ದೇವರೇ. ಹೌದು ಕರ್ತನೆ, ಒಣಗಿ ಹೋಗಿರಬಹುದು ಸ್ವಾಮಿ, ನನ್ನ ಜೀವಿತ ಮುಗಿದು ಹೋಯಿತು ಎಂಬುದಾಗಿ ತಿಳಿದುಕೊಂಡು ಹೋಗಿರಬಹುದು ಸ್ವಾಮಿ, ಒಂದು ವೇಳೆ ಕುಗ್ಗಿ ಹೋಗಿರಬಹುದು ದೇವರೇ. ಆದರೆ ಈ ಬೆಳಗಿನ ಜಾವದಲ್ಲಿ ಕೇಳಿದಂಥ ವಾಕ್ಯಗಳು ಒಣಗಿ ಹೋಗದಂಥ ಜೀವಿತವನ್ನು, ಹೌದು ಕರ್ತನೆ ನನ್ನ ಜೀವಿತವು ಕೊನೆಯಾಯಿತು ಎಂಬುದಾಗಿ ತಿಳಿದುಕೊಂಡುವಂಥ ಜೀವಿತವನ್ನು ಮತ್ತೆ ಚಿಗುರು ಹೊಡೆಯುವಂತೆ ನೀವು ಮಾರ್ಪಡಿಸುವ ದೇವನಾಗುವುದಕ್ಕಾಗಿ ಸ್ತೋತ್ರ ರಾಜ್ಯ. ಆರೋನನ ಕೋಲು ಹೇಗೆ ಒಣಗಿ ಹೋಗಿತ್ತೋ ಅದೇ ರೀತಿಯಾಗಿ ಆತನ ಕೋಲು ಚಿಗುರು ಹೊಡೆಯಿತು ಸ್ವಾಮಿ. ಅದು ಕರ್ತನೆ ಅವಧಿ ಕರ್ತನೆ ಅದು ಕಾಯಿ ಬಿಟ್ಟಿತು ಹೂ ಬಿಟ್ಟಿತು ಸ್ವಾಮಿ, ಕಾಯಿ ಬಿಟ್ಟಿತು ಕರ್ತನೆ ಅದು ಹಣ್ಣಾಯಿತು ಸ್ವಾಮಿ. ಅದೇ ರೀತಿಯಾಗಿ ಮಕ್ಕಳ ಜೀವಿತವನ್ನು ನೀವು ಮಾರ್ಪಡಿಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ಇದನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರ ಜೀವಿತವನ್ನು ಮುಟ್ಟಿ ಆಶೀರ್ವದಿಸು. ಈ ಬೆಳಗಿನ ಜಾವದಲ್ಲಿ ಯಾರ್ಯಾರು ಅಸ್ವಸ್ಥರಾಗಿದ್ದಾರೋ ಅವರೆಲ್ಲರನ್ನು ಯೇಸುವಿನ ನಾಮದಲ್ಲಿ ನೀವು ಮುಟ್ಟಿ ಗುಣಪಡಿಸು ಸ್ವಾಮಿ. ಅವರ ಶರೀರಗಳಿರುವಂಥ ರೋಗಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಸ್ವಾಮಿ. ನೀವೇ ಅದ್ಭುತ ಮಾಡು, ಆಶೀರ್ವದಿಸು, ನಡೆಸು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ನನ್ನ ಮನವೇ ಯೋಹನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೋಹನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಮೇ ಗಾಡ್ ಬ್ಲೆಸ್ ಯು ಆಲ್.